ಪಕ್ಷರಾಧಾಯ ನಮಃ ತನ್ನೋಭಕ್ಷ್ಯ ಪ್ರಚೋದಯಾದ ಅನ್ನರಂಗ ಪಕ್ಷರಾಧಾಯ ನಮಃ ಪ್ರಾರ್ಥನಾನರ್ಪಯಾಮಿ ಕೈಲಾಸಾತ್ರೀಶಕೋಣೆ ಸುರವಿರವಿದಡ ಸ್ಪಾಠಿಕೆ ಮಂಟಪ ಹನುಮಾಂತಾಂಗರಾದಿ ಪೀಠೋಪರಿವರ್ಲ ಸಂಚೇತಿ ಮಾನಂತುರೋಗ್ಯ ನಾನಂತನ್ನಾಮಬಾಹುಂ ಮುಖಮಗಿದರಣಂ ನಾನಪುತ್ರಂ ಮಹಂತ ನಾಗಾಧ್ಯೋದ್ಯೋಗಮೇಣಂ ತೋತಕುಶಗಣತ್ನಾನಮೀಶಾನವೀಡ ವಿಶ್ವಕರ್ಮಣೇ ನಮಃ ಪ್ರಾರ್ಥನಾನ್ನಮರ್ಪಯಾಮಿ ಮಯಾಯ ನಮಃ ಪ್ರಾರ್ಥನಾನ್ನಮರ್ಪಯಾಮಿ ಓಡಾಲಕ ಸ್ಥಳ ಹೇಳಿಗೆ ಅವಳೊಂದು ಈ ಕಾರ್ಮಿಕ ಎಲ್ಲ ಕೆಲಸ ಮಾಡ್ತೀವಿ ಮಿತ್ತಿಗಳ ಕಡೆ ಸುಮಾರು ಬೇರೆ ಕೂರು ಕೈ ಕಾಸು ತಡಕೊಂಡು ಒಕ್ಕ ಬುರಿದು ಕೊಡೋಣ ಡೇಕಿ ಸಂಕಲ್ನ ಮನಸ್ಸಿಡಿ ಸಂಕಲ್ಪ ಎಂಚ ಮಾಡ ಅದನ್ನು ಮಾತ್ರ ಸಂಕಲ್ಪ ಮಾಡ್ತೋಣೆ ಅದನ್ನು ಬೋಡ ಬೋಡಿ ಮರಕ್ಕೆ ಬಿದಿ ಬರಂದ್ಬೇಕ ಜಾಸ್ತಿ ಎಣ್ಣೆ ಒಯ್ಪಡಿ ಬೋಡ ಧ್ವಜ ರೋಹಣ ಮಲ್ಪಿಸಿ ಯೋಗ್ಯತೆ ರೇಖೆ ಕೊರಡಿ ಹಂಚಿಕ್ಕಿ ಯೋಗ್ಯತೆ ಕೊಡ್ತೀನಿ ಕೊರಂಡಲ್ಲ ಅವನ ಸಾಂಗವಾದ ನಡಪಾವಣ ಅಂತ ಆಯನ ದಯಬೋಡು ಇದನ್ನು ಸಾಧ್ಯನೇ ಇದೆ ಅಂತಿದ್ದವರು ಪ್ರತಿ ಒಂದು ವಿಷಯಗಳ ಎಂಗಳಿಗೆ ಭಯ ಇದ್ದಂಗ ದೇವರ ನಡಪಾದ್ರೆ ಸುಲಾಭ ರೀತಿಯಲ್ಲಿ ಪ್ರತಿ ಒಂದು ಕರ್ಮಾಂಗಲ ಮಾಡ್ತಿದ್ರು ಆ ಪಂಚಿ ವರ್ಷದ ಉತ್ಸವನ್ನ ದೇವರು ಸುಖ ನಡಪಾದ್ರು ದೇವರು ಸಗಣ ಮಗು ಕ್ಷೇಮ ಅನುಗ್ರಹ ಮತ್ತು ಜನಕನ್ನ ಇಷ್ಟಾರ್ಥ ಸಿದ್ಧಿನ ಅನುಗ್ರಹ ಮತ್ತು ಕೊರ್ಪಿಂಜಿ ಪುಣ್ಯಗೆ ಇಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ದೇವರ ಸರಂಗವರ್ತವರ್ಣ ಮಹಾಮಂದಿ ಹಾ
ಎಲ್ಲ ಸುಖ ಕಂದೆ ಕಾಯೋ ನಮ್ಮ ಕರಿಮುಖ ಶರಣು ಶರಣಯ್ಯ ಶರಣು ಬೆಣಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಣಕ ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ ಶರಣು ಬೆಣಕ ನೀರಯ್ಯ ಬಾಳೆಲ್ಲ ಬೆಳಗುವ ಬೆಣಕ 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 ಏಕದಂತ ಪಚ್ಚೆ ಕಲ್ಲು ಪಾಣಿ ಬೀಟು ನಮಸ್ಕಾರಗಳು. ಇತ್ತೀಚೆಗೆ ನಾವೆಲ್ಲರೂ ಕೂಡ ಗೌರವ ಪೂರ್ವಕವಾಗಿ ಮೆರವಣಿಗೆಯ ಮೂಲಕ ಕುಡಿಮರವನ್ನು ಇಲ್ಲಿಗೆ ಕ್ಷೇತ್ರಕ್ಕೆ ತಂದಿದ್ದೇವೆ. ಇವತ್ತು ತೈಲ ದಿವಸ ಕಾರ್ಯಕ್ರಮವನ್ನು ಕೂಡ ನಡೆಸಿದ್ದೇವೆ. ಹಾಗಾಗಿ ಒಂದು ಸಭಾ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ನಡೀತಾ ಇದೆ. ಬಂದಿರುವಂತ ಎಲ್ಲ ಅತಿಥಿಗಳನ್ನ ಮತ್ತು ನಮ್ಮ ನಿಮ್ಮೆಲ್ಲರನ್ನ ಸ್ವಾಗತಿಸಲಿಕ್ಕೆ ಮತ್ತು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾದ ಮಾತುಗಳನ್ನು ಆಡಲಿಕ್ಕೆ ಶ್ರೀ ಪದ್ಮನಾಭ ಕೋಟ್ಯಾನ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಡಿಸೆಂಬರ್ ಲಾಸ್ಟ್ಗೆ ನಮ್ಮ ಕುಡಿಮರ ಬಾರಿ ಅದ್ದೂರಿಯಾದ ಒಂದು ಮಾತ ಹಿರಿಯಕ್ಕನ ಕಿರಿಯಕ್ಕನ ಮಾತ್ರ ಸ್ವಸಹಾಯ ಸಂಘದ ಮಾತನ್ನ ಸೇರಿದೊಂದು ಭಾರಿ ಗೌಜಿಡಿ ನಮ್ಮ ಕುಡಿಮರ ಅಂತ ಆಯ್ತ ಮೆರವಣಿಗೆಲ್ಲ ಐದು ಬಕ್ಕ ಇತ್ತ ಇನ್ನು ಕೆತ್ತನೆ ಮಾತಾದ ಇನಿ ತೈಲಾ ದಿವಸ ಅಭಿನಂದಿನ ಒಂದು ಕಾರ್ಯಕ್ರಮ ಇನಿ ಆ ಕಾರ್ಯಕ್ರಮ ಒಂದು ಇಲ್ಲೇ ಮಟ್ಟದಲ್ಲಿ ಸಭಾ ಕಾರ್ಯಕ್ರಮ ಪಂಡ ಇನ್ನೊಂದು ಭಾರಿ ಕೈತಾಳ್ದ ಇನ್ನ ದಿನ ಪಂಡ ನನ್ನದ ವರ್ಷದ ದಿನ ಉಂಡು ಬೊಕ್ಕ ಆಪುಜಿ ನನ್ನ ಬೊಕ್ಕ ದಿನ ಇಜ್ಜಿ ಪಂಪಿನ ವಿಚಾರ ಮನಗಂಡು ನಮ್ಮ ತಂತ್ರಿಲ್ಲ ಕೇನಾಗ ತಂತ್ರಿಗಳು ಇನ್ನಿತ ದಿನ ಕೊರಿಯರು ತಂತ್ರಿಗಳು ಉಪಸ್ಥಿತಿ ಉಪ್ಪೊಡ್ತೇನೆ ಆರನ್ನ ಒಂದು ಮೆಗ್ಗೆನ ಪಟ್ಟಾಭಿಷೇಕ ಇತ್ತಿನಗೋಸ್ಕರ ಅವರಿಗೆ ಉಪಸ್ಥಿತಿ ಪೂಜೆ ಆ ನಿತ್ತಿಲಕ್ಕೆ ನಿಕ್ಕಲಿಗೆ ಆ ಕಾರ್ಯಕ್ರಮ ಮಲ್ಪುಲೆ ಯನ್ನ ಸಂಪೂರ್ಣ ಐಕೆ ಸಹಕಾರ ಆಶೀರ್ವಾದ ಉಂಡು ಪಂಪಿನ ಪಾತ್ರ ಬಂದು ಇನಿ ಅಂಚೆ ಇನಿ ನಮ್ಮ ಒಂಜಿ ರಡ್ಡು ರಡೇ ದಿನ ಉಂಟು ಇನ್ನೊಂಜಿ ಒಂಜಿ ವಾರ ಈಗ ಡಿಸೈಡ್ ಮಲ್ತಿನ ಐದು ಪಕ್ಕ ಇನ್ವಿಟೇಷನ್ ಮತ್ತು ಗೆಸ್ಟ್ ನಾಕ್ಲಿಲ್ಲಿನಿ ಒಂಜಿ ದಿನ ಒಂದೇ ದಿನ ಉಂಟು ಕೋಡೆ ಮಾತ್ರ ಇಲ್ಲ ನಮ್ಮ ಪಂಡಿನ ಮಾತ್ರ ಇಲ್ಲ ದಯ ವಿಶೇಷವಂಡ ಮಾತ ಬೈದಿನ ಇನಿ ಬಿನ್ನೆರೇಖೆ ಇಂಗ್ಲ ವೇದಿಕೆ ಇಟ್ಟಿನಕ್ಲೆ ಮಾತ್ರ ಇಲ್ಲ ಬೈದಿನಕ್ಲೆ ಇಲ್ಲ ದಯಬಂಡ ಒಂಜಿ ದಿನ ಉಂಟ್ಲ ನಮ್ಮ ಇನ್ವಿಟೇಷನ್ ಮಲ್ತಿಲ್ಲ ಮಲ್ತನ ಈತಿ ಸಭೆ ಆದ ಈತಿ ಜನಕ್ಕೂ ಎಂಟ್ಲಿಗೆ ದೂರದ ಊರುದು ಮಾತ ಬೈದೇರಿ ಅಕ್ಲೆ ಮಾತ್ರ ಇಲ್ಲ ಫಸ್ಟ್ಗೆ ತರ ಬಗ್ಗದು ನಮಸ್ಕಾರ ಮಲ್ತೊಂದಿರ್ಲೆ ಇನಿ ಈ ತೈಲಾದಿವಾಸ ಕಾರ್ಯಕ್ರಮಗೂ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಮಲ್ಪರ ವೈದ್ಯನಾರು ನಮ್ಮ ಶ್ರೀನಿವಾಸ ಭಟ್ರು ಇನಿ ಬಲ್ವಾರು ಗೊತ್ತದ ಇನಿ ನನಗೆ ಮಾತ ಇನಿ ಮಾನವ ದೇವಸ್ಥಾನಕ್ಕೂ ಅದನ್ನ ಬದಿನಾಡಿ ಅರಸುಮುಂಡಿನ ದೇವಸ್ಥಾನಕ್ಕೂ ಇನಿ ಯಾರನ್ನಿ ಬಾಯಿಡಿ ಬಾತಿನ ಪಾತ್ರಗಳು ಬಂಡ ಅವು ಇನಿ ಮುರನಿ ಬದಿನಾಡ್ತ ಒಂದು ಕಾರ್ಯಕ್ರಮ ನಮ್ಮ ತೂತ ಆರು ಪಣ್ಣಿನ ಪಾತ್ರ ಬಂಡ ಐಕೆ ನಮ್ಮ ಏರ್ಲ ಒಂಜಿ ಭಕ್ತಿ ಭಾವಕರಾದ ಒಂದು ಪುನಂತಿನ ಆರು ನಂಜಿ ಪಾತ್ರ ಪತ್ರ ಅವು ಅವು ಸುನ್ನದ ಬಿಟ್ಟು ಬಂಡನ ಅವು ಒಂಜಿ ಅಮೃತ ಶಿಲೆಯನ್ನು ಬರೀತಿರಕ ಅಂಚಿನ ಒಂಜಿ ಇಂಗ್ನ ಜನ ಇಂಗ್ನ ಶ್ರೀನಿವಾಸ ಪಟ್ರಲ್ಲೇರು ಆರು ಪಣ್ಣಿನ ಪಾತ್ರ ಇನಿ ಮುಟ್ಟ ಮೂಲ ಪುಟ್ಟಾತಿ ಅವು ಸತ್ಯ ನಡತಂದು ಪುನಂತಿನ ಅಂದರು ಅಂಚಿನ ಉದ್ಘಾಟನೆ ಮಾಡಿದ ಶ್ರೀನಿವಾಸ ಪಟ್ರಿ ಬಲ್ಮಾರ್ ಗೊತ್ತಿರ್ಲೇರು ಹರಿಗೆ ನಮ್ಮ ಒಂಜಿ ಹರಿಗೆ ನಮ್ಮ ಭಾಸ್ಕರ್ ಇವತ್ತು ಸ್ವಾಗತ ಮಲ್ತಂದು ಹೂಗುಚ್ಚೆ ಕೊಟ್ಟು ಶಾಲ್ ಬಂದು ಸ್ವಾಗತ ಮಲ್ಕೊಂಡ್ಕೆ ನಮ್ಮಲ್ಲಿ ನಮ್ಮ ಜಿಲ್ಲೆ ಮಾತ್ರ ಇಲ್ಲ ಮೂರ್ತಿ ಬಟ್ರೆ ಹೆಂಗಿನ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ಒಂದು ಜೀರ್ಣೋದ್ಧಾರ ಅವಡಂಡ ಒಂದು ಬ್ರಹ್ಮಕಲಸ ಅವಡನ್ನ ಅತ್ತನ್ನ ದೇವಸ್ಥಾನದ ಒಂದು ದರ್ಶನ ಮಲ್ಕೊಂಡ ಮೂರ್ತಿ ಬಟ್ರೆಗೆ ಒಂದು ಫೋನ್ ಮಾಡ್ತಂಡ ಅಂದ್ರೆ ಪಂಡ ಬೋರ್ತಿನ ಹತ್ರ ಒಂದು ವ್ಯವಸ್ಥೆ ಪಂಡ ನಮ್ಮ ಕಾಲೇಜಿಗೆ ಫೋನ್ ಮಲ್ತಿನ ಈಗಿನ ಕುದರ್ ಪಂಡ ಅಂಡ್ ಅಂಚಿನ ಒಂದು ವ್ಯವಸ್ಥೆ ಮಲ್ಕೊಂಡಾರ ಇಲ್ಲಿ ಕೃಷ್ಣಮೂರ್ತಿ ಬಟ್ರೆ ಎಂಕನ ಸಭೆ ಅಧ್ಯಕ್ಷರಲ್ಲೇರು ಅರೆಲ್ಲ ಈ ಪುಟ್ಟದ ಸ್ವಾಗತ ಮಲ್ತಂದು ಅರೆಗೆ ಮುರಳೀಧರ ಕರ್ಕರ ಇಂಗ್ಲ ವ್ಯವಸ್ಥಾಪನ ಸಮಿತಿ ಸದಸ್ಯರ ಮುರಳೀಧರ ಕರ್ತೀರ ಹೂಗುಚ್ಚ ಕೊಟ್ಟು ಶಾಲ್ ಕೊಟ್ಟು ಸ್ವಾಗತ ಮಾಡ್ತದಕ್ಕೆ ನಮ್ಮಲ್ಲಿ ಮಟ್ಟಿಗಲ್ಲೇರಿ ಲೀಲಾಕ್ಷ ಕರ್ಕಿಯರ ಪ್ರೊಪೆಟರ್ ನಮ್ಮ ನಮ್ಮ ಕುಟ್ಲ ಚಾನೆಲ್ ನಿರ್ದೇಶಕರು ಇನಿ ಆರ್ಲಿ ಮಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಸ್ತ್ ಸೇವೆ ಮಲ್ತಿನಾರು ನಾಗಮಂಡಲ ಮಲ್ತಿನಾಕಲು ಅಂಜನಿ ಮಸ್ತ್ ಇನಿ ದೇವಸ್ಥಾನ ದೈವಸ್ಥಾನದ ಇನಿ ಜಿಲ್ಲೆಗೆ ರಾಜ್ಯಕ್ಕೂ ಬೇರೆ ದೇಶಗಳ ಒಂದು ಯಾರನ್ನ ಪ್ರಸಾರ ಮಾಡ್ಕೊಡೋದನ್ನ ಅವ್ನು ನಮ್ಮ ಕುಟ್ಲ ಚೆನ್ನಲ್ಲ ಇನ್ನು ಹೋಯ್ತೋ ಜೀರ್ಣೋತ್ತರ ಬ್ರಹ್ಮಗಲಸ ಅತ್ತನ್ನ ಓಲೋಲು ಹಾಕೊಂಡು ಐಟಿ ಇಪ್ಪಂಡ ನಮ್ಮ ಕುಟ್ಲ ಚೆನ್ನಲ್ಲ ಅಂಚಿನ ಒಂದು ಧಾರ್ಮಿಕ ನಿಷ್ಠೆತ್ತಿನ ಧಾರ್ಮಿಕ ಒಂದು ಪ್ರಜ್ಞೆತ್ತಿನ ಅಂಚಿನ ಇಂಗ್ಲ ಜನ ಮೇರುಳ್ಳೇರಿ ನೀರಾಕ್ಷರಣೆ ಅರೆಗೆ ಈ ಪಟ್ಟದ ಸ್ವಾಗತ ಮಲ್ತಂದು ಅರೆಗೆ ನಮ್ಮ ವ್ಯವಸ್ಥಾಪನ ಸಮಿತಿಯ ಸದಸ್ಯರನ್ನ ಆನಂದ ಸರಿಪಲ್ಲ ಮೇರೆ ಸ್ವಾಗತ ಮಲ್ತಂದು ಸಾಲ್ ಬಟ್ಟು ಸ್ವಾಗತ ಮಲ್ತಂದಿಗೆ ನಮ್ಮಲ್ಲಿ
ಅಂತೇಳಿ ಇಲ್ಲಿ ಧಾರ್ಮಿಕ ಉಪನ್ಯಾಸಕರು ಇರ್ತೀರಿ ನಮ್ಮ ಪುರುಷೋತ್ತಮ ಕೊಟ್ಟಾರ್ಲಿ. ಇನ್ನು ಓಲ್ ದೇವಸ್ಥಾನ ದೈವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಗಳ ಸರ್ನ ಪುರುಷೋತ್ತಮನ್ನೇ ಉಳ್ಳೇರಿ. ಇನ್ನಿ ಧಾರ್ಮಿಕ ಒಂದು ಇಲ್ಲಿ ಧಾರ್ಮಿಕ ಪ್ರವಚನ ಹೊರಡನ್ನ ಪುರುಷೋತ್ತಮನ್ನೇ ಉಳ್ಳೇರಿ. ಇನ್ನು ಅಂತಿನ ಮುರಳಿ ಇತ್ತೆ ಮಲ್ಲೋದ ಈಶ್ವರ ದೇವಸ್ಥಾನದ ಬ್ರಹ್ಮಗಳ ಸರ್ಲ ಮಸ್ತ್ ಸಕ್ರಿಯವಾದ ಅಡಗಿ ಬಿಡುವಿಲ್ಲದ ಕಾರ್ಯಕ್ರಮ ಆಂಧ್ರ ನಂಬಿಕೆ ವೈದ್ಯರಿ ಅರೆಗೆ ಇಲ್ಲಿ ಸ್ವಾಗತ ಮಾಡ್ತಂದು ಸುರೇಶ್ ಮಾಡೋರು ಬರ್ತಿದ್ದಾರೆ ಸ್ವಾಗತ ಮಾಡ್ತು ಶಾಲ್ ಬಗ್ಗೆ ಸ್ವಾಗತ ಮಾಡ್ತದೆ ಕೇರಳದಲ್ಲಿ. ಇಲ್ಲಿ ನಮ್ಮ ಸೆಕ್ರೆಟರಿ ಕೆ ಸೀತಾರಾಮ ಮುಕ್ತ ಹೆಸರು ಹಳೆಕೋಟೆ ಮಾರಿಯಮ್ಮ ದೇವಸ್ಥಾನ ಬೋಳಾರ ಆರ್ಲಲ್ಲಿ ಆರ್ಲ ಈಸರ್ಲ ಟ್ರಸ್ಟಿ ಅದು ತುಂಬದ ಸಾಲಲ್ಲ ಟ್ರಸ್ಟಿ ಆದಿತ್ತೇವೆ ಅಟಲನ ದೇವಸ್ಥಾನ ದೈವಸ್ಥಾನ ದೇವಸ್ಥಾನದ ಜೀರ್ಣೋದ್ಧಾರ ನಡೆದಿದೆ ನಾನು ನೆಕ್ಸ್ಟ್ಗೆ ಬ್ರಹ್ಮಕಲಶ ನಡತಾರೆ ಅಂದು ಕುಡುಗ ಇದಾಗಲಿ ಮಸ್ತ್ ದೇವಸ್ಥಾನ ದೈವಸ್ಥಾನದ ಸಕ್ರಿಯವಾಗಿ ತೊಡಗಿಸಿದ್ದೇನೆ ಅದು ನಮ್ಮ ಸೀತಾರಾಮಣ್ಣೆ ಅದಕ್ಕೆ ಸ್ವಾಗತ ಮಾಡ್ಕೊಂಡು ಅದಕ್ಕೆ ದಿನೇಶ್ ಚಾಲು ಬರೆದು ಸ್ವಾಗತ ಮಾಡ್ಕೊಂಡಿದ್ದೆ ನಮ್ಮಲ್ಲಿ ನಮ್ಮ ಈ ಸಭೆಗೆ ರವಿ ಪ್ರಸನ್ನ ಅದು ವಕೀಲರೆಲ್ಲ ಜೀರ್ಣೋತ್ತರ ಬ್ರಹ್ಮಕಲಶದ ಸಮಿತಿಯ ಅಧ್ಯಕ್ಷರಾದ ಕೇಲಾರ್ ಪದವು ಜಾರಂಬೆ ದೈವಸ್ಥಾನದ ಅಧ್ಯಕ್ಷರಾದ ಕರಣ ಸಲ ಜೀರ್ಣೋದ್ಧಾರ ಅದು ಬ್ರಹ್ಮಕಲಶಾತ್ರ ಯಾವ ಕೂಡಿದ್ದೆ ಮಸ್ತ್ ಒಂದು ಆ ಬ್ರಹ್ಮಕಲಶದ ನಮ್ಮ ತೂವಡಿಕಿನಲ್ಲಿ ಆ ದೈವಸ್ಥಾನ ದಯಬಡ್ದಂದ ಅವ್ರು ಎಂಚಿನ ದೈವಸ್ಥಾನ ಎಂಚ ಮಲ್ತೇರು ಬಡ್ದಂದ ಐನಿಂಕಲು ಜೀರ್ಣೋದ್ಧಾರ ಆನಗಳ ಹೋತೆ ಯಾರನ್ನು ಯಾರನ್ನ ಸಭೆಗೆ ಹೋತೆ ಏನನ್ನು ಲೈದಿರು ಮಸ್ತ್ ಭಾರಿ ಒಂದು ಇಲ್ಲಿ ನಿರೀಕ್ಷೆ ಮಲ್ಪಂದಿನ ಆತ ನಮ್ಮ ಒಂದು ಜೀರ್ಣೋತ್ತರ ಬ್ರಹ್ಮಕಲಶ ಮಲ್ತಿನ ಖ್ಯಾತಿ ಇತ್ತಂತ ಅವು ಪ್ರಸನ್ನರಿ ರವಿಯನ್ನಾಗಿ ಅಂತ ಆರ್ಲ ಈ ಸಮಯಕ್ಕೆ ಅರೆಗೆ ಸ್ವಾಗತ ಮಾಡ್ತಂದು ಅರೆಗೆ ಗಣೇಶ್ ಮಾಡೋರು ಕಾಲು ಪಾತ್ರ ಸ್ವಾಗತ ಮಾಡ್ತಂದು ಮಲ್ಪಡೋರಿಗೆ ನಮ್ಮಲ್ಲಿ ನಮ್ಮ ವೈದ್ಯನಾಥ ದೈವಸ್ಥಾನ ಮುಕ್ತೇಶ್ವರ ಗೋಪಾಲ್ ಪೂಜಾರ್ಲಿ ರೀ ಈ ಸಭೆಗೆ ಆರ್ಲ ತುಂಬದ ಸರ್ಲ ಐ ಟಿ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಮಲ್ಲ ಮಠದ ದೇವಸ್ಥಾನ ದೈವಸ್ಥಾನದು ಮಾತಾ ದೇವಸ್ಥಾನ ಧಾರ್ಮಿಕ ಕಾರ್ಯಕ್ರಮದು ಜೀರ್ಣೋದ್ಧಾರ ಸಮಿತಿ ಮಾತಾ ಭಾಗಿಯಾಗಿದ್ದಾರೆ ಅದಕ್ಕೆ ಈ ಹುಟ್ಟು ಸ್ವಾಗತ ಮಾಡ್ಕೊಂಡು ಅದಕ್ಕೆ ದಾಸಪ್ಪ ಮಾನವರು ಬೇರೆ ಕಾಲು ಬಾರದು ಸ್ವಾಗತ ಮಾಡ್ಕೊಂಡು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರೇನು ಬೆರವಂತಿ ಸರಿಪಲ್ಲ ಮೇರೆ ಕಾಲು ಬಾರದು ಸ್ವಾಗತ ಮಾಡ್ಕೊಂಡು ಈ ನಮ್ಮ ಸಭೆಗೆ ಯೋಗೀಶ್ ನಂತೂರು ಅವ್ರನ್ನ ನಂತೂರು ಮಿಲ್ಕ್ ಪಾರ್ಲರ್ ಒಂದು ಅರ್ಲೊಂದು ಕೊಡುಗೆಗಾಗಿ ಅರ್ಲೊಂದು ನಮ್ಮ ಕ್ಷೇತ್ರ ಬಂದು ನಿರೀಕ್ಷೆ ಮಾಡ್ತಿದ್ದೇವೆ ಒಂದು ಅವ್ರನ್ನ ದುಮ್ಮುರ ದಿನಟ್ಟು ಆರೇ ಕಾಣ್ತೇವೆ ಅಂತ ಅರ್ಲ ಈ ಕೊಟ್ಟು ನಮ್ಮ ವೇದಿಕೆ ಬಂದರೆ ಅರೆಗೆ ಸ್ವಾಗತ ಮಾಡ್ತಂದು ಅರೆಗೆ ಗಂಗಾಧರ್ ಬರ್ತದೆ ಶಾಲ್ ಪಾರ್ದು ಸ್ವಾಗತ ಮಾಡ್ತಂದು ಕೇಳಂದು ನಮ್ಮ ಈ ಸಭೆಗೆ ರವಿ ಕಿಲುಮಿಲ್ಲೇರಿ ನಮ್ಮ ಗೆದ್ದೆಗಿರಿ ನಂಗಲ ಬಿತ್ತಲ್ದ ಕೋಶಾಧಿಕಾರಿ ಅಂತ ರವಿ ಕಿಲುಮಿಲ್ಲೇರಿ ಆರ್ಲ ಧಾರ್ಮಿಕಕ್ಕೆ ಮಸ್ತ್ ದೇವಸ್ಥಾನ ದೈವಸ್ಥಾನದು ಸಕ್ರಿಯವಾಗಿ ಪಾಲ್ಪಡುತ್ತಿದ್ದಾರೆ ಅರೆಗಳಲ್ಲಿ ಕೊಟ್ಟು ಸ್ವಾಗತ ಮಾಡ್ತಂದು ಅರೆಗೆ ರಮೇಶ್ ಪೂಜಾರಿ ಶಾಲು ಸ್ವಾಗತ ಮಾಡ್ತೀವಿ ನಮ್ಮಲ್ಲಿ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ
ಉದ್ಘಾಟನೆ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು నమస్కార పండిత్ బయలుదేరి భిన్న గ్రామ జనపే వందని సలసాలి జ్ఞాన సురువల్పుని అంచ ఇందుకెనక ఎన్ననే ఊరు జ్ఞానే ముప్పైతనే ఏ పొలము పల్లికలోడు కళ్ళేదు చవిత చరవిత చరవాణ పాతేరుంది ఇత్తనే ఆండలైంది మనకు పద్మమ్మన్న మనసు పొంది కొరత కొర అడ్డు పాతే పాతే అర్థాత్ హిందూ ధర్మ బ్రహ్మ పవిత్రమైన ధర్మం. ఈ హిందూ ధర్మం భగవంతు నానా రీతిన మార్పులను నాకు తోడాలి. ఈ భూమి పోల నరమణి అదుపుల ధర్మ ధర్మ మల్పుల నిన్న కీర్తి విరాజమంతులు కూడా ఎన్నకైతే బలాపన్న అప్పలే కొడుతుంది. ఆ ప్రకారం భూమి భక్తులకు నమ్మ కామక్రోధ బొమ్మదోత్సవం ద్వారా నమ్మ విహంగ బ్రతిసో తిరుపతి అని భగవంతు కొడుతున్న వరం ఉంటుందంటే ఈ భూమికి పోల ఎడ్డ కలస మల్పుల ఎడ్డ కలస మల్పు ధర్మం ఉత్తాన మల్పుల ఇంత పంచిన పాత్రను ఏడు నరమణి దీపిన దీపిన ఆయన నరమణి ఇజ్జంద పొండ బాకిన ప్రాణిల వ్యత్యాసాల అంటే ఇంతకాలం ఈ నమ్మ క్షేత్రుడు అచలవాద భక్తిని విచారాలు చూడ మనుష్య జీవనుడు పుట్టినకి నరమాణి అది పుట్టినకి సార్థకత బతుకుని పోక హెజ్జ నాకు కన్నెదురుడు తోచుంది ఉంటుంది విచారణ నాకు మాటలు తోచింది అర్థాలు నన్ను దీపపత్త ఆయన విచారే ఆ దీపపత్త ఆయన విచారే పాత్రుడు ఆయన భూమి పుష్పం పండి దీపద అహింస ప్రథమం పుష్పం పుష్పం ఇంద్రియగ్రహ సర్వభూత దయా పుష్పం సత్య పుష్పం విశేషత అని పడుతుంది. ఆ దీప బ్రహ్మ సత్యనే తొడుతో కాకుండా ఆ గుర్తించే మరటిత్తిన ప్రకాశం ఉన్నప్పుడు ఈయన అవే విచారణ నాకు పడుకోండి ఇందు మరటిత్తిన వచ్చి క్షేత్ర అనంత పద్మ నామసుబ్రహ్మణ్య క్షేత్ర నరే పాతేరు ఎట్లా విచార పొత్తు బాధ కలిగి ఉంటుంది వస్తున్న విద్యోజన భతులు లేదు పాతేరు ఎంత పాతేరు మనసు బొండ ఒకరి మాట మూడ చూడు ఒకరు బయదేరు బొమ్మ చేయండి ఎన్న నెత్తేరు ఈ మండద నెత్తేరు మూడు పొరేందు తెత్తేరు రెడ్డు విచారములు పాతేరు మనసాము నమ్మ దేవస్థానం చరిత్ర ఎల్లె మంతుంది చుట్టుకు మంతుంది ఒకరి మాట తెలియ రెడ్డు శబ్దం పడిపోయారు దానికే ధ్యానం కిరియర్ నాకు కాలం కేనందు బయట ఆ భావన నాకు ఏం సంబంధపడు చరిత్ర ఒరి ఒరి వంగి నమ్మ జన్మ పనిగిపోతుంది అంట ప్రధాన విషయం వంగి విచారం దక్షిణ కన్నడిందే ప్రాచీన ఇతిహాసములు పుస్తకం దానికైనా బంటువాళ్ళ గణపతి రావు ఐదు భరిస్తున్నాం ఇది బాగా ప్రాచీన ఇతిహాసం ఈ భూకులు తెచ్చిందంటే నాకు స్పష్టంగా ఈ దేవస్థానం చిత్రాన్ని వస్తాము ఐదు మంచిదే పద్నాది గ్రామము ఇది మాగడ దేవస్థానం శుభ్రాయ దేవస్థానం మానవుడు శుభ్ర నీర్మార్గ శుభ్రాయ దేవస్థానం మాగడ దేవస్థానం ఆదిస్తుంది ఉల్లేఖం వచ్చింది అవ్వతుందే ఐదు భక్త పొరుగు దేవస్థానం ఆడాకపోతే ఇది సంపూర్ణ అవనతి పడుతుండే ఐదు భక్త అయితే బాగా దుస్థితిపోతుంది విచారణ అంటే నా పూర్వకత నాకు ఐదు పుట్టాలి ఐదు భక్త నా భక్తుడు భక్తులు దక్షిణ కన్నడ పడుతుంది ఐదు నమ్మ పట్టణ పాడితే ఆ నమ్మ ఈ దేవస్థానం బాగ్య భరతి అంటే పూరదారు పట్టుకొని నమ్మ చెబిడితే కలిగి పోయిన సొత్తు కుటుంబ ఆధారపడిన కథ ప్రకారం ముప్ప విచారణ హనుమాన్ ఋషి పడకుండా మూడు తపస్సు మరుతుంది కథడి ఇవ్వనట్టు దేవర్న సాక్షాత్కార ఆవుడు అంటే కాలానుభాగం ఆయన పడిన పరిశ్రమ కాదు భగవంతు ప్రసన్న ప్రసన్న ఆయన తపస్సు మొత్తం మళ్ళీ బిరుగాలి పట్టుకుండే ఆ బిరుగాలి పట్టుకుని మళ్ళీ అశ్వత్థమర ఆయన మేలు ఊరుండే ఆ అశ్వత్థమర మేలకు ఊరారు అనగా అల్ప అనంత పద్మనాభ దేవిని రెట్టి రూపం ఉంచిన రూపణ దితలు ఆయన వచ్చిన కోటని కథలు సర్వరక్షణ్య అనుకుంటుంది ఆయన జీవ ఓరి ఉంది అన్న మన్ను అరిచిన ఐదు ఒక ఆట అనగా మూడు సందర్భం దుంపు అనగా అవే అక్కడే కేదారి పనులు రాణెప్పి ఆయన దంపతి మీద జోకులు
ಆತಿಥ್ಯಗಳು ಸಂತತಿ ಆಗಿ ಬಂದು ದುಗಡ ದುಮ್ಮಾನ ತಂದು ಪೇರು ಒಂದಾದ ಒಂದು ಮಲ್ಪ ಕದಳಿ ಒಂದು ಬಂದಾಗ ಅಲ್ಪೊಂಜಿ ನಾಗೆ ಉಚ್ಚು ಒಂದು ತನ್ನ ಬಾಯಿಗೆ ಒಂದು ತೆತ್ತಿನ ಪದೊಂದು ತಿರ್ಗೊಂಡು ನಮಗೆ ಬಡದಿ ಬಹಳ ಬಂಡಪಾಳ ಅದೇ ನನಗೆ ಮತ್ತೆ ಅದು ಈದು ಬರ್ಸ ಅಂದ್ರೆ ನನಗೆ ಸಂತತಿ ಆತಿಥಿ ಇನ್ನು ಆ ಉಚ್ಚು ಬೋಲುಂದಲೇ ಆಯ್ತಾ ಬಾಯಿಗೆ ತೆತ್ತಿ ಬರ್ತು ಏದು ಪೊರುಳುಂಡು ಬಂಡ ಸಂತೋಷ ಪಡಬೇಕು ಅವೇ ತೂಪಿ ಯದ್ಭಾವಂ ತದ್ಭವತಿ ಆ ಭಾವನೆ ಸರಿಯಾಗಿ ಹೋಗ್ಕೊಂಡು ಅದ ಮಾಸಿಕ ತಿಂಗಳು ಒಂಬತ್ತು ತಿಂಗಳು ಅಲ್ಲಿ ಮೂಗಿ ತೆತ್ತಿಗೆ ಜನ್ಮ ಕೊಡ್ಬೇಕು ಮೂಗಿ ತೆತ್ತಿಗೆ ಜನ್ಮ ಕೊಡ್ಬೇಕು ಖಂಡಿ ಬಡಿದ್ವಿ ಲಾಪನ ಕೊಡ್ಬೇಕು ನಾವು ದಾನ ಮಾಡಿ ಮೂಗಿ ತೆತ್ತಿ ಇಂದ ಬಂಡ ಆಚರಿಯ ಚಿಂತನೆ ಮಾಡ್ಬೇಡ ಯೋಗ್ಯ ಸಾಧನೆ ಅಂತ ಹೋದ್ರೆ ಒಂದು ಆಜಿ ಅವನು ಅದೊಂದು ಮುಂಪಡ ಉತ್ತರ ಭಾಷೆಗೆ ಹೋಗೋಲ್ಲ ನೀವು ಸಮಸ್ಯೆ ವಿಚಾರ ತೀರ್ಪಾಗ್ತಪ್ಪ ಆಯ್ತು ಅನ್ನೋ ಸೊತ್ತು ದಾರ ಪೂಜೆ ಅದಕ್ಕೆ ಒಂದು ಪೇರ್ನ ಕುಡ್ಕೊಂಡು ಪೇರ್ ಅನ್ಕೊಂಡು ಕುಡ್ಕೊಂಡ್ಬ ಆ ಕುಡ್ಕೊಂಡೆ ಪೇರ್ ಈ ಮೂಗಿ ತೆತ್ತಿನ ಹಿಡಿದ್ವಿ ಅಂದ್ರೆ ಅವೇ ಉತ್ತರ ಭಾಷೆ ಪದೊಂದು ಕೋಪೆ ಪದೊಂದು ತೃಪ್ತಿಯಾದಂತಹ ಕಾಲನ್ನು ಬರ್ಕೊಂಡು ಕೊಟ್ಟ ತಂತ್ರ ಮತ್ತು ಪದ್ಮತೆ ಆ ಕಲ್ಲದ ಕಂತ ದೀಟದ ಸಂಧ್ಯಾನ ಬಗ್ಗೆ ಪಿರಮದ್ದೆ ಅಲ್ಪ ಎನ್ನ ಕುಡುಕು ಬಂಡ್ಬೊಬ್ಬೆ ಬೊಕ್ಕುಡುಪು ಬರಪೂಜಿ ಎನ್ನ ಕುಡುಕು ಉಂಟು ಬಂಡ್ಬೊಬ್ಬೆ ಅಲ್ಪ ಕುಡುಕು ಅಲ್ಪ ಸ್ಥಾಪನೆ ಆದ್ರು ಕುಡುಕು ಬಣ್ಣ ಕ್ಷೇತ್ರ ಪಡೆದುಕೊಂಡಾಗಿದೆ ಐದು ಬಕ್ಕ ಅಲ್ಪ ಸುವರ್ಣ ಭಾವನ ಕಥೆ ಹೇಳ್ತೇವೆ ಸುವರ್ಣ ಭಾವ ಒಂದು ರಾತ್ರಿ ಬಗ್ಗೆ ಆವಂತ ದೇವಸ್ಥಾನ ಕಟ್ಟಿ ಅವ್ರು ಕೋರಿಕೆ ಇರುತ್ತೆ ಮುಗುಳು ದಿಯಾರ ಪಡೆದು ಜೇಪಡ ವಿಚಾರ ಕೊಟ್ಟಿರ್ಪಾಯಿ ಅಲ್ಪಡ್ತಾನೆ ಅಲ್ಪ ಕಾಲ ಕಾಲ ಅಲ್ಪ ಒಂದು ಭೂತ ಪಂಚಮನ ಆಹ್ವಾನ ಕೊಡ್ತು ಮೆಕ್ಕೆ ಮಲ ನಗರ ಅಪ್ಪನು ಎಂಟೆಲ್ಲ ಅಲ್ಪ ಎಂಟೆಲ್ಲ ಬರ್ಪ ಉತ್ಸವ ಬಂದು ಮೆಕ್ಕೆ ಆಂಡಲ ಕಡೆಕ್ಕೆ ಬರ್ಪೇನೆ ಅಂತ ಅಪ್ಪನು ನೆಲ್ಲಿದ ಕಟ್ಟೆದ ಕೈತಾ ಅಲ್ಪ ನೆಲ್ಲಿದ ಮರಿಗೆ ಹೋಗಿ ಮುಂತು ನಾವು ಭೂತ ಬಲಿ ತೂಪೆ ಎಂದು ಪಂಡೆಗೆ ಮೆಕ್ಕೆಗೆ ಬಲ ಕೋಪ ಅಪ್ಪನು ಈ ಮುಂತ ಕೋಲ ಪಂಡು ಎಟ ಬರ್ತೇವೆ ಅಲ್ಪ ಬದ್ದಾಯಿ ಮುತ್ತೊಂದು ಮಿತ್ತ ಅಂಬೆಲ ಕಣ್ಣದ ಜಾಗ ಅಲ್ಪ ಮುಂದಾವು ನಡನೆ ಅಂಬಡ ಬಂದಾಗ ಅವ್ರ ಪುಂಚ ಉಂಟು ಅಪ್ಪನು ಏನು ದಿಕ್ಕು ನಿಜನೆ ಪುಂಚ ಉಂಟು ಸೀದ ಅಲ್ಪ ತಕೊಂಡು ಸು ಪ್ರಾಯ ಅಲ್ಪ ಕೋಪರಿಗೆ ಹೋಗಿನ ಅಲ್ಪ ಬಳ್ಳ ಮಂಜ ಅಂತ ಮುಂಚೆ ಕ್ಷೇತ್ರ ಬರ್ತು ಬಳ್ಳೋಡು ಮಂಜೆ ಅಂತ ಒಂದು ಪುಂಜ ವ್ಯಾಪಾರ ಕೈ ಬಳ್ಳ ಬಣ್ಣ ಸೇರಿ ಸೇರಿ ಕೈ ಬಣ್ಣ ಕುಚ್ಚು ಉಪ್ಪುಗೆ ಅಯ್ಯೋ ಬಳ್ಳ ಮಂಜ ಬಳ್ಳೋಡು ಮಂಜೆ ಅಂತ ಬಣ್ಣ ಅಲ್ಪ ಬಳ್ಳ ಮಂಜ ಪಟ್ಟು ಪ್ರತಿ ಅಪ್ಪು ಇಂಚ ನಮ್ಮನೆ ನನ್ನ ಈ ಕ್ಷೇತ್ರ ಬ್ರಹ್ಮಣ ಈ ಕ್ಷೇತ್ರ ಕಾರಣಿಕವಾದ ಮೂಲವು ಬಹಳ ಶಕ್ತಿ ಸಾಮಾನ್ಯ ಮಾಗಡೆ ದೇವಸ್ಥಾನ ಮಾನವ ದೇವಸ್ಥಾನ ಅಂದ್ಕೊಂಡು ಕುಲಶೇಖರ ಬ್ರಹ್ಮ ಅರಸು ಆ ನೀರು ಮಾರ್ಗದ ಸೀಮೆ ಮತ್ತು ಆಯನ ಆಸ್ಥಾನ ಕಟ್ಟಣೆ ಅಡೆ ಕುಲಶೇಖರ ಬಂದ್ರೆ ಪುದಾರಾಯಣಿ ಬಂದು ಯಾಕೆ ಚರಿತ್ರೆ ಸರಿಯಾಗಿ ಕೊಟ್ಟಿರಿ ಕುಲಶೇಖರ ಆಗಿ ಐದು ಭಕ್ತ ಪುದಾರ ಅಂಚ ಈ ನಮ್ಮ ದೇವಸ್ಥಾನ ಮಾಗಡೆ ದೇವಸ್ಥಾನ ಗುಂಜಿ ಕಾಲವು ನಮ್ಮ ಧ್ವಜ ಮೆರವಂದಿತ್ತಿನ ಕಾಲ ಅನ್ಕೊಂಡು ಐದು ಭಕ್ತ ಕಲ್ಲಿಗಳನ್ನು ತೋರ್ತಂದು ಹಾಳ ಸರ್ವನಾಶ ಅಂದ್ರೆ ಜೀರ್ಣ ಅಂದ್ರೆ ಜೀರ್ಣ ಅದು ದೇವಸ್ಥಾನ ಉಂಟು ಮರಸಿದ್ ಬರ್ತೀನಿ ಅಂದ್ರೆ ಆ ಕಾಲದ ಚಿತ್ರ ಗೊತ್ತಾ ಸ್ವಲ್ಪ ಎಂಪಸೆಂಟ್ ಜಾಗ ಸುವರ್ಣ ಕೇದಗೆ ಬಲ್ಲ ಇತ್ತು ನಮ್ಮ ಹುಚ್ಚು ರಾಜ ರಾಜಾರೋಷ ಮುಂತಿಕೊಂಡಿತ್ತ ಆ ಎಂಪ ಬಲ್ಲೆ ಕೇದ ಸುವರ್ಣದ ಬಲ್ಲೆ ನಮ್ಮ ಜೀರ್ಣೋದ್ಧಾರಕ ಇಟ್ಟ ಪರಿಕ್ರಮ ದೆತ್ತ ಆಯ್ತ ಅದಂತ ಬಂದ ಸುಬ್ರಹ್ಮಣ್ಯ ಒಳ್ಪ ತೋಜಾರ ಅಂತ ಅನುಕೂಲ ಆಗ್ತದೆ ಆ ಕೇದಾಯಿದ ಬಲ್ಲೆ ನಾಗಂದು ಸನ್ನಿಧಾನ ಅಲ್ಪನೆ ಇತ್ತೆ ಐದು ಮಕ್ಕ ಋಷಿ ತಪಸ್ಸು ಮಾಡ್ತಾರೆ ಸುಬ್ರಾಯದೇವನ ವಿಗ್ರಹ ನೀರಡು ಸಿಕ್ಕಿದೆ ಬರ್ತೇನೆ ಆ ವಿಗ್ರಹ ಕೊಡದೆ ಮೂರು ಪ್ರತಿಷ್ಠೆ ಬರ್ತೇನೆ ಸುಬ್ರಾಯ ದೇವಿನ ಬಣ್ಣ ಚರಿತ್ರೆ ವ್ಯಾಖ್ಯ ಆಗ್ತದೆ ದೇವಿಯ ಸುಬ್ರಾಯ ಅನಂತ ಪದ್ಮನಾಭ ಕ್ಷೇತ್ರ ಈ ತೀರ್ಮಾನ ಐದು ಮಕ್ಕ ಬರ್ತೀನಿ ನಮ್ಮ ಜೀರ್ಣೋದ್ಧಾರ ಈಗ ಬರ್ಕ ನಮ್ಮ ಕಾಯಿ ಕಾರ್ದಿ ಒಂದು ಎಂಚ ನೀರ್ಮಾನಗಳು ಒಂದು ಪೊಟ್ಟು ನುಪ್ಪು ಗತಿದಾಂತ ಕೊಂಡಾಗ ದೇವೇನೆ ನಮ್ಮ ಕೊರತೆ ನಮ್ಮ ಜವನಿಯಲ್ಲಿ ದೇವರು ಕೊಡ್ತಿದ್ದೇವೆ ಇನ್ನೀಗ ದೇವರನ್ನ ಸೀನ ಕೆಲಸ ಪಂಡಾಗ ನುಪ್ಪು ಇಜ್ಜನ್ನ ಪೊಂಡರು ತುತ್ತಿಯರ ಕುಂಟಿ ಇಜ್ಜನ್ನ ಪೊಂಡ ಆ ದೇವರನ್ನ ಸೇವನೆ ಮಲ್ಪುವ ಪಂಡಿತ ಕ್ಯಾಚ್ ಬರ್ತದೆ ಒಗ್ಗಟ್ಟು ಗುರು ಸೇವನ ಅಂತ ನಮ್ಮ ಜವನಿಯಲ್ಲಿ ಎತ್ತೇಳಿ ಆ ಹಿಂದುತ್ವ ಪರಿಯೊಂದು ಪಂಡ್ಯ ಧನ್ಯತೆ ಬೆಳೆ ಇಲ್ಲಿನ ದಿನವಾಗೂ ನಮ್ಮ ಬದುಕು ಸ್ವಲ್ಪ ಮುಖ್ಯವಾದ ಕಾರ್ಯಕ್ರಮ ಹೊರತು ಹೆಚ್ಚಾಕೊಂಡು ಮುಗಿ ಜನವನ್ನೇ ಅಂಡ್ ಎಲ್ಲಿ ಮುಗಿಪೆ ಆ ಮುಖ್ಯವತ್ತೆ ಅನ್ನ ಪದ್ಮನಾಭ ನನ್ನ ವಿಚಾರದು ಪದ್ಮಣ್ಣೆ ಬಂದ್ಬೇನೆ ಯಾರು ಮನಸ್ಸು ಪದ್ಮನಾಭ ಕ್ಷೇತ್ರ ಪದ್ಮಣ್ಣೆ ಒಂದು ಅಂದು ಬಂದ್ಬೇಕು ನಿದ್ರು ಪೊಗರಣೆ ಹತ್ತಿ ಮನುಷ್ಯ ಅನ್ಕೊಂಡೆ ಒಂದು ನರಮಾಣಿ ಅದು ಪುಟ್ಟಿನ ಆಗ ನರಮಾಣಿ ಅದು ಜೀವನ ಸಾರ್ಥಕ ಮಾಡ್ಕೊಂಡು ಬದುಕನೇ ಕಟ್ಟಬಹುದು ಹೇಳ್ಪಡ ಯಾನ್ ಪಕ್ಷನ ತೂಪುಜ್ಜಿ ನೀತಿನ ತೂಪುಜ್ಜಿ ಜನನ ತೂಪುಜ್ಜಿ ಏನ ಕರ್ತವ್ಯ ಹೆಂಚಿನ ಆ ಕರ್ಮಕ್ಕೆ ಸರಿಯಾದ ಪಾತ್ರಗಳು ಎನ್ನ ಜಾಯಮಾನ ಆರು ಬಾ ವಿಚಾರ ತಿಂದಲ್ಲ ಅರ್ಧ ಜೀವಮಾನ ಹೆಂಚಿನ ಕತ್ತಿ ಒಂದು ಬಿಟ್ಟಿಕೊಂಡು ಕತ್ತಿ ತಿಕ್ಕಂಡು ಹೆಡ್ಡೆತ್ತಿನ ಕೊಯ್ಯರು ತೂಡ್ತಂದೆ ಮಡರ ಮಾಡ್ತಾರೆ ಪಾಯವನು ಅಂಚ ಆರನ ಕೈಕೊಂಡು ಹೆಡ್ಡೆತ್ತಿನ ಪುಡಿ ತಿಕ್ಕಂಡು ಧರ್ಮ ಧಾರ್ಮಿಕ ಒಂದು ದೇವಸ್ಥಾನ ಉಂಟು ಒಂದು ಗುಡಿಗೋಪುರ ಉಂಟು ಒಂದು ಭೂತಾಲ ಉಂಟು ಮಾತುಗಳ ಮೇಲೆ ತನ್ನ ಶಕ್ತಿ ಮೇಲೆ ಸಾವನ್ನು ಮತ್ತೊಂದು ಅವು ಆರ್ನ ಚಿತ್ತ ಅರೆ ದೇವರು ಕೊಟ್ಟ ಪ್ರಸಾದ ಆ ದೈವ ಪರಡು ಪಂಡಿತ ಭಾವನೆ ಮತ್ತೊಂದು ಯಾರು ಇದೇ ಬರ್ಪೆ ಮೂರು ಬಂದಾಗ ಅರಗವರ ಬಂದ ಪ್ರಸಾದ ಬಂದ ಪಂಡೆ ಇದೆ ನನಗೆ ದೇವಸ್ಥಾನ ದೇವಸ್ಥಾನ ಅಂಗ ದೇವರನ ಮೂರ್ತಿ ಅಂಬಲ ಬಲಿ ಬಲಿ ಮೂರ್ತಿಲಿ ಮಾತ್ರ ಬಂದ ಕೊಡಿ ಏರಂದ ಪಡ ಧ್ವಜ ಇದ್ದ ಪಡ ಸಾಧ್ಯ ಹೆಚ್ಚಿ ಆ ಧ್ವಜ ಈ ಪಾತ್ರೆಯನ್ನು ಬಂದು ಧ್ವಜ ಈ ಮುಂದುವರಿಸ್ತೇವೆ ನಮ್ಮ ಮಾತೆಯನ್ನ ಪತನ ಮುಂದುವರಿಸ್ತೇವೆ ನಮ್ಮ ಮಾತೆಯನ್ನ ಆ ಇಚ್ಛೆ
ಅದೊಂದು ನಾವು ಮಾತೇರನ್ನ ಉಲ್ಲಾಸ ಧೈರ್ಯ ಇದ್ದೇವೆ ಆಯ್ನ ನಮಗ್ ಮಿತ್ರ ಪೂಜೆ ಮಾಡ್ತೀರಿ ಇನ್ ಎಣ್ಣೆ ಪಾಡಿಯ ನಾವು ಮಾತ ಮಾಡಕ್ ದಯಮಾಡಿ ಆರ್ನ ಜವಾಬ್ದಾರಿ ನಮಲ ಉಲ್ಲ ಆರ್ ಜಟ್ಟಿನ ಕೆಲಸನ ಕೊರಲುಡೆ ಮಲ್ಪ ಪಂಡಿತ ಜೀಕರವಾಗಿ ಪ್ರತಿಜ್ಞೆ ಮಾಡಿದ ಎಣ್ಣೆ ಪಾಡಲ ನನ್ನ ಮರಕ್ಕ ಬರ್ತೇನೆ ಅಷ್ಟೇ ಈ ಮರಕ ತುದು ಪಡ್ತೇನೆ ಈ ಕೊಡಿ ಮರ ಪಂಡ ದೇವಸ್ಥಾನ ಅತಿ ಅಗತ್ಯವಾಗಿಲ್ಲ ಶುದ್ಧ ಬರ್ತದೆ ಅದನ್ನ ಬಲಿ ಕಲ್ಲರೆ ಆ ಕೊಡಿ ಮರದ ಕೈತಾಳು ಆ ವಿಚಾರ ಮಸ್ತ್ ಉಂಟು ದೇವರೇ ಭಗವಂತೆ ನನಗೆ ತೋಜಾಗಿರಿ ನಾಗದೇವರನ್ನ ಸನ್ನಿಧಾನ ಮಾಡಲ ಏರು ನೀ ಗರುಡಿ ಆ ನಾಗಗುಲ ಗರುಡಗಲ ಆ ಪೂಜಿ ನಾಗಂತುಂಡ ಗರುಡಗ ಆ ಪೂಜಿ ಗರುಡ ಆಗ ನಾಗನ ಕ್ಷೇತ್ರ ಗರುಡ ಏರ ಒಂದು ಇದು ಹೆಂಚಿನ ವಾ ವೈರಿ ತಿನ್ನಲ ಈ ಜಾಗ ಬರ್ತೇಳ ಆ ವೈರಿ ವಿನಾಶ ಆದ್ರಿ ನಾಗೆಲ್ಲ ಗರುಡೆಲ್ಲ ಎಂಚ ಮೂಲ ಮೆರೆಪೇರ ಅವೇ ಪ್ರಕಾರ ಮೆರೆಪೇರ್ ಮಾಡಿ ಜೋಡ್ ಕದ ನನ ಕುಡಿ ಮರಟ ಮೂಲ ಮೂಲತೋ ಬ್ರಹ್ಮೋಪಾಯ ಮಧ್ಯದೋ ವಿಷ್ಣು ರೂಪಿಣಿ ಅಗ್ನತ ಶಿವರೋಪಾಯ ಎಂದು ಬಂದು ವಿಚಾರ ಮಾಡ ಆ ಸಂವಿಧಾನಕ್ಕೆ ನಮಗೆ ಎಣ್ಣೆ ಮಾಡಿದಾಗ ಸಂಕಲ್ಪ ಮಾಡ್ಕೊಳ್ಳೋದು ಅಶ್ವತ್ಥಾಮೋ ಬಲಿವ್ಯಾಸ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ ಸಪ್ತೈತಿ ಚಿರಂಜೀವಿ ಆಪಣ ಚಿರಂಜೀವಿ ಎಂದರೆ ನಮ್ಮ ಎಣ್ಣೆ ಪಾಡಿಗ ಯಾವ ನಿರ್ಧಾರ ನಾವು ಮಾತೆಲ್ಲ ಮುಂಚೆ ನೆನಪಿದ ನಮ್ಮ ಭಕ್ತಿನ ಜನ ನಾಲ್ಕು ಜನವು ನಾಲ್ಕು ಜನಕ್ಕೂ ನಾಲ್ಕು ಲಕ್ಷ ಜನಪ್ಪಣ ಸಾಮರ್ಥ್ಯ ನಮಗೆ ಪದ್ಮಣ್ಣ ಜತ್ತಿನ ಕೆಲಸವು ನಾವು ಮಾತೆಲ್ಲ ಸಾರದೆ ಹಾಕ ಎಂಚ ಶ್ರೀಮನ್ನಾರಾಯಣ ದೇವರೇ ಅರ್ಜುನ ಕುದುರೆ ಕುದುರೆ ಗಾಡಿ ಕುಳ್ಳೆಲ್ಲ ಸಾರಥಿ ಕೃಷ್ಣ ಪರಮಾತ್ಮ ಅಂತೇವೆ ಅಂಚೆನ ಕುದುರೆ ಆರದೆ ಸಾರಥಿ ನಾವು ಮಾತೆರ್ಲಾಕ ಆನ ಮತ್ತೆ ಕೈ ಜೋಡಿಸಾಕ ಆ ಗೆರ್ತೆಲ್ಲ ಪೊರ್ಲಾದು ಮುಂದೆ ಕೊಡಿ ಮರ ಏರಿದು ಕೊಡಿ ಏರಿದು ದೇವರನ್ನ ಜಾತ್ರೆ ನಡಪಲಕ್ಕಾಗಿ ನಮ್ಮ ಬಡತನ ಉಳಿತಿನ ಮುರ್ಕುದಿತ್ತಿನ ದೇವಸ್ಥಾನ ಉದ್ಧಾರ ಮಾಡ್ಬೇಕ ಆರು ಮತ್ತೆ ಪ್ರಯತ್ನಕ್ಕೂ ನಾವು ಮಾತೆಲ್ಲ ಕೈ ಜೋಡಿಸಿ ಕಾಪಾಡಿ ಲಡ್ಡು ಮಿಲಾಯ್ಮತ್ತೆ ಅವು ಅಂತಂದ್ರೆ ನೀವು ಪರ ಹೋದಾಗಲೂ ಸುಬ್ರಹ್ಮಣ್ಯ ಮಠ ಉಂಟಿಂದ ಮಾತು ಮಾತ್ರ ಹಿರಿಯರ್ ನಾಲ್ಕು ಬೈದೇರಿ ನಮ್ಗೆ ವೈಜಕ್ತಿಗ ಹೋಗ್ತಾ ಇದ್ದಿಲ್ಲ ಯಾರು ಮಾತೇರಲ್ಲ ನಮ್ಮಲ್ಲಿ ಪರತ್ ದೇವಸ್ಥಾನಕ್ಕೂ ಈ ಪರ ಮಲ್ಲಿದೆ ಈ ನೀರು ಮಾರ್ಗ ಬಂದ ಗುಂಡಿಗೆ ಅಕ್ಕ ಬರ್ತದೆ ಅಕ್ಕ ಚಿತ್ತ ಕಾರು ದೀನಕ್ಕೆ ಅಕ್ಕ ಮಾತ್ರ ಯಾರು ದೇವಸ್ಥಾನ ಬರೋಲ್ಲ ಎನ್ನ ವೈಜಕ್ತಿಗೆ ಬರೋಲ್ಲ ನಮ್ಮ ಊರ್ದ ಬರಬಾರ್ದು ಒಂದನೇ ಸ್ವಾಗತ ಅಂಚನೆ ಗ್ರಾಮದ ದೇವರಾದ ನೆಲೆ ಉಂಟು ಕಾಪಾಡುವ ಸೂಚನೆ ಪರಮಾತ್ಮನ ದಿವ್ಯ ಸನ್ನಿಧಿ ಶರಣಾರವೆಂದು ಮನಃಪೂರ್ವಕವಾದ ಸೂರ್ಯನಿಗೆ ಸಂದ ಒಂದು ಈ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನ ಮಾನವರು ನೀರ್ಮಾರ್ಗರು ಇನ್ನು ಈ ಧ್ವಜಸ್ತಂಭವನ್ನು ತೈಲಾಭಿವಾಸ ಮಾಡ್ಕೊಂಡು ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಲೇಸದಿ ಮಿಸ್ಟರ್ ಮಿಡುಗು ಆಸೀನ ರೈತ ಸಭಾಧ್ಯಕ್ಷಕರು ವಚ್ಚಿದ್ದಾರೆ ಶ್ರೀತ ಕೃಷ್ಣಮೂರ್ತಿ ಭಟ್ ಮುಕ್ತೇಶ್ವರರು ಕುಕ್ತೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯದಾರರು ಆ ಪುಣ್ಯಾತ್ಮರಿಗೆ ಸೊನ್ನೆಯನ್ನು ತಂದ ಒಂದು ಆತ್ಮೀಯ ಇತ್ತೆ ಈ ಊರುಗಾರ ಅಂದಲ್ಲ ಶ್ರೀ ಶ್ರೀನಿವಾಸ ಭಟ್ ಬಲ್ಮಾರ ಗುತ್ತು ಬೇರೆ ಪ್ರಧಾನ ತಂತ್ರಲು ಕ್ಷೇತ್ರ ಭಜನಡಿ ಒಕ ಮುಲ್ಕದ ಇತರ ವಿಚಾರ ಮಾಡಿಕೊಂಡು ಬಂದಿದ್ದಾರೆ ಇಲ್ಲಿ ಕ್ಷೇತ್ರ ಎಂಚ ಉಂಡ ಅದೇನಾಯ್ತಾ ಹಿನ್ನೆಲೆ ಇಂಚಿನ ಆ ಕ್ಷೇತ್ರದ ಅವರು ನಂದ ಪುರಾಣ ಇತಿಹಾಸ ಅಂತಾರೆ ಆ ಮಾತು ಗೊತ್ತಿತ್ತನ್ನ ಮಾತ್ರ ನಂಟವಾಗ್ತಾವು ಇದರಿಂದ ಮರ್ಪ ಕೈ ಮುಗ್ಗ ಕೋಪ ಅಂತ ಹಿಂದೆ ನನಗೆ ದಾರೆ ಗೊತ್ತಿದ್ದೀವಿ ಇದರ ಮಾತು ವಿಚಾರವನ್ನು ಕೇಳ್ಪಂಚಿತನ ಶ್ರೀ ಶ್ರೀ ಶ್ರೀನಿವಾಸ ಭಟ್ಟರ ಚರಣಾರವಿಂದರು ನಮಸ್ಕಾರ ಮತ್ತೊಂದು ವೇದಿಕೆ ರಾಜಿಂದ್ರ ಚಿತ್ತನ ಶ್ರೀತ ನಮ್ಮ ಎನ್ನ ಆತ್ಮೀಯರ ರವಿ ಪ್ರಸನ್ನ ಕೇಳಿದ್ರು ನನಗೆ ಒಂದು ಜಾರಂದಾಯ ದೇವಸ್ಥಾನ ಕೊಲ್ಲಿಯದಲ್ಪ ಜೀರ್ಣೋದ್ಧಾರ ಮತ್ತದೆ ಮಸ್ತ್ ಧಾರ್ಮಿಕ ಕೆಲಸ ಮತ್ತು ಮೊದಲು ಎಂಗ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಪದಂಗಡಿ ಆಯ್ತ ಅಧ್ಯಕ್ಷರಾದಲ್ಲ ಅರಿತೇವೆ ಎಂಗ್ಲ ಒಟ್ಟಿಗೆ ಎಂಗ್ಲು ಬೇರೆ ಬೇರೆ ಏನಾಗ್ತದೆ ಧಾರ್ಮಿಕ ಕ್ಷೇತ್ರಗಳು ಮುಂಚೆ ನಾ ಪುಣ್ಯಾತ್ಮರು ಮಾತು ಅಂಜಿ ಲೀಲಾಕ್ಷಕರ ಕೇಳಿ ಸೀತಾರಾಮರಿ ಗೋಪಾಲಿರಿ ಒಕ್ಕ ನಮ್ಮ ರವಿ ಅನ್ನಿರು ನಾನು ಪಕ್ಕ ಶ್ರೀಮತಿ ಕಸ್ತೂರಿ ಮಾತ ವೇದಿಕೆ ಬರೋದು ಆ ಪೇರೆ ಸಭಾಂಗಣ ಆಸೆ ಅನುಕೂಲ ನೀವು ಮಹತ್ವ ಉಂಟು ಇಂಚೆ ಬಂದಾಗ ಒಂದು ಕಾರ್ಯಕ್ರಮ ಕೊಡೋದ್ರಿಂದ ಪತ್ತು ಜನ ಓಡಿ ಜನಕ್ಕೊಕ್ಕರೆ ಮಾಹಿತಿ ಎದುರಿಂದ ನೀವು ಪದರಾಡಿ ಜನ ತೀರ್ಥ ಯಾ ಜನ ಇಂಚಾದ ಶ್ರೀತ ಪದ್ಮನಾಭರಿ ಕ್ಷೇತ್ರದ ಮಾನವರ್ಲ ಮಸ್ತ್ ಸಂಬಂಧ ಯಾಕಂದ್ರೆ ನಿರ್ಮಾಣ ಕಾರ್ಯ ಅನ್ನಾಗ ಯಾರಿಗೆ ಶ್ರೀತ ದಿಗದರ್ಶಕರೊಟ್ಟಿಗೆ ಯಾಕ ಮತ್ತೆ ನಿರ್ಮಾಣ ಕಾರ್ಯ ಅಂತಪ್ಪಾಗ ಆ ಕೊಡ್ತುರು ಬರ್ತಿತ್ತೆ ಪದ್ಮನಾಭರನ್ನ ತಿಳಿಸಿದ ಮೋಕ್ಷದ ಲೆಪ್ಪುಗಳ ಶ್ರೀಮತಿ ಶಶಿಪ್ರಭಾ ಬುಕ್ಕ ಹಾರಿ ಅದರ ಕುಟುಂಬಸ್ಥರ ಮಾತ ಈ ಧ್ವಜಸ್ತಂಭ ಒಂದು ದೇವಸ್ಥಾನ ಕೊಡುವುದಂದ ಏಕ ಪುಣ್ಯ ಮತ್ತು ದುಃಖ ಪರೀಕ್ಷೆ ಭೂಮಿ ಇರುತ್ತೆ ಆರು ಧಾರ್ಮಿಕ ಪರಿಷತ್ತಿದ ಒಂದು ಸದಸ್ಯರಾವುದನ್ನೆಲ್ಲ ಈಕಿನ ಕಾರಣ ಅಂತ ಪರಮಾತ್ಮ ಹೆಂಚ ಬಂದಾಗ ನಿಸ್ವಾರ್ಥ ಓನ್ ಭಕ್ತಿ ಉಂಡ ನಿರ್ಮಲ ಮನಸ್ಸು ಓನುಂಡ ಅದನ್ನು ಸ್ವಾಮಿ ವಿವೇಕಗಳು ಕೊರಲು ಬರ್ತೇನೆ ಧರ್ಮ ಇರುವುದು ಪ್ರೀತಿಯಲ್ಲಿ ಬಾಹ್ಯಾಚಾರದಲ್ಲಿ ಅಲ್ಲ ನಿರ್ಮಲವಾದ ಮನಸ್ಸು ನಿಷ್ಕಲ್ಮಸವಾದ ಹೃದಯ ಇದು ಮುಖ್ಯ ಎಲ್ಲಿ ನಿಷ್ಠಪಟ ಹೃದಯ ಇದೆಯೋ ನಿರ್ಮಲ ಮನಸ್ಸಿದೆಯೋ ಅಲ್ಲಿ ಆ ಪರಿಶುದ್ಧವಾದ ದೇಹ ನಿರ್ಮಲ ಮನಸ್ಸಿನಿಂದ ಭಗವಂತನಲ್ಲಿ ಪ್ರಾರ್ಥಿಸಿದರೆ ಅದನ್ನು ಭಗವಂತ ಈಡೇರಿಸುತ್ತಾನೆ
ಯಾವಾಗ ನಿನ್ನಲ್ಲಿ ನಿರ್ಮಲ ಮನಸ್ಸಿಲ್ವೋ, ಆ ಕಪಟ ರಹಿತವಾದಂತಹ ಮನಸ್ಸಿಲ್ಲದೆ, ನಿಷ್ಕಲ್ಮಶ ಹೃದಯ ಇಲ್ಲದೆ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿದರೂ ಪ್ರಯೋಜನವಿಲ್ಲ ಅಂತಂತೀರಿ ಸ್ವಾಮಿ ವಿವೇಕಾನಂದರು. ಚಿತ್ತವಿಲ್ಲದೆ ಗುಡಿಯ ಸುತ್ತಿದರೆ ಫಲವೇನು, ಎತ್ತು ಗಾಣವ ಸುತ್ತಿದಂತೆ ಅಂತಂತೀರಿ ಸರ್ವಜ್ಞ. ನಿನ್ನ ಮಾತ ನಂಗೆ ಬೋಡದೇ ಅಲ್ಪ ಕೆಲವು ಕೊಡು ದೇವಸ್ಥಾನ ಮಾತ ಬರೆದು ಬರ್ತೀವಿ ಯಾರು ಏನು ಓದು ಜಾಸ್ತಿ. ಅದು ವಿಶೇಷವಾಗಿ ಅದ್ಭುತವಾಗಿ ಆ ಶಬ್ದದ ಅರ್ಥ ಉಂಟು. ನಮ್ಮ ಜನ್ಮನ ಜಾಯತೆ ಜಂತು ಕರ್ಮನ ಜಾಯತೆ ನರಹ ಅಂತ ಒಂದು ಜಂತು ಅದು ಹುಟ್ಟು ನಿಮಗೆ ಮನುಷ್ಯ. ಆ ಕರ್ಮ ಅಂದ್ರೆ ಮಾತ್ರ ಎಡ್ಡೆ ಮಂತ್ರಿಯಾಗುತ್ತೆ. ಸತ್ಕರ್ಮ ಮಂತ್ರಕ್ಕೆ ಮನುಷ್ಯ ಈ ಮಾನವ ಹೋದು ಅದು ಶ್ರೇಷ್ಠವಾಗಿ ಕಿತ್ತಿನ ಅದ್ಭುತ ಪರಮಾತ್ಮದೊಂದು ಸಮಾನ ಕಿತ್ತಿನ ಬಟ್ ಆ ಸಮಾನಕ್ಕೆ ಸಾಧ್ಯ ಇದ್ದಿನಲ್ಲ ಆತ್ಮಗಳ ಪರಮಾತ್ಮಗಳ ಸಂಬಂಧ ಉಂಟು. ಒಂಜಿ 84 ಲಕ್ಷ ಜೀವಿಗಳಿಗೆ ಪ್ರಪಂಚದ ಒಂಜಿ ಕೊಂಡು ವರ ಶ್ರೀಕೃಷ್ಣ ಮೇರೆ ವಿಷ್ಣು ದೇವರೇ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರರು ಪಾಲನ ಮತ ಮಲ್ಪನಾದ ಕರ್ತವ್ಯ ವಿಷ್ಣು ದೇವರನ್ನು ಸೃಷ್ಟಿಕರ್ತೆ ಬ್ರಹ್ಮ ಎಂದ ಲಯಕರ್ತೆ ಈಶ್ವರ ದೇವರನ್ನು ಯಾರು ಗಾಯ ಪಂತ ಬಂದ ಈ ಮನುಷ್ಯ ಒಂದು ಜನ್ಮರು ಆ ಮಲ್ಪನ ಒಂದು ಕ್ರಮ ಅಥವಾ ನಾಯಿ ಪುಟ್ಟೋಡು ನರಮಾಯ ಪುಟ್ಟೋಡು ಹಿಂಕೆ ಅನ್ಪನ್ನಾಗ ದೇವರು ನಾಡ್ದೆಲ್ಲ ಬಂತರಿಗೆ ಈ ಭೂಲೋಕವು ಬೋದು. ಈ ಭೂಲೋಕ ಹೋದು ಯಾರು ನಿನ್ನ ಕಣ್ಣಿಗೆ ಆ ಪ್ರಪಂಚದ ಸೃಷ್ಟಿಯಾಗಿ ಚಿತ್ರ ಹಿಂಚಿನ ಪ್ರಾಣಿಯಿಂದ ಆ ಪ್ರಾಣಿ ನಿನ್ನ ಕಣ್ಣಿಗೆ ತಿಳ್ಕೋದೆ ಈ ಐಕ್ಯಕ್ಕೆ ಬಿಟ್ಟು ನಾರಾಯಣ ನಾರಾಯಣ ಅನ್ಕೊಂಡು ಮೇಲೆ ಸುರುಟು ಭೂಮಿ ಎತ್ತಿಕೊಂಡೆ ತೋರಾಗ ಈ ಕೆಸರದೆ ಮಿಗಿ ಮಿಗಿ ನೋಡೋ ಮುಂದಿಗೆ ಪುರಿ ಪುರಿ ನಾರಾಯಣ ನಾರಾಯಣ ಬಂದಿದೆ ಕೂಡ ಸಿಗ್ತದೆ ಯಾರಿಗೆ ಸ್ವಂತ ತುಂಬು ಅನ್ನಾಗ ಇಲ್ಲಿ ನಾಯಿ ತಿನ್ನಿದೆ ಒಂದಿತ್ತರಿಗೆ ಐತಕ್ಕೆ ಬಿಟ್ಟಲ ಬಂದಿರಿಗೆ ನಾರಾಯಣ ನಾರಾಯಣ ಅಂದ್ರೆ ಹೌದ ಸಹಿತದೆ ಮುಗಿಯಲಿ ಪಂಜಿ ಪೆಟ್ಟ ಕಂಜಿ ಬಣ್ಣ ಅಲ್ಪದ ಬಂದಿರಿಗೆ ನಾರಾಯಣ ನಾರ ಹೌದ ಸಹಿತದೆ ಮೇಲೆ ಪೋಡಿ ನೋಡ್ತಾನಾಗ ಆ ಊರದ ರಾಜೇ ರಾಜಪತ್ರಿಕೆ ಮತ್ತೆ ತಿರುಗೊಂಡು ಹೋಗ್ತಾನಾಗ ಏನೋ ಒಂದು ಹೊಸ ಜನ ತೋಜನ ಉಂಟು ಮೂರು ಏನು ಸೂಕ್ತ ಬಂದರೆ ಬಲೆ ಏನಂತರಿಗೆ ನೋಡಿ ರಾಜನ ಆಸ್ಥಾನಕ್ಕೆ ಇದು ಬರೋದು ಎಲ್ಲಿ ಏನು ಪರಿಚಯ ಜನರು ಹೊಸದಿರಿ ಈ ಊರು ಬರ್ತೀರ ಅಥವಾ ರಾಜ ಪಂತೀರಿ ಶ್ರೀದ ಎಲ್ಲ ಕೆಸರಿಗೆ ತೊಂಬರೋದು ಅಂತ ನಾರದಿರಲಿ ರಾಜಸ್ಥಾನದ ರಾಜಾಶ್ರಯದ ಅಡಿಗೆ ತೊಂಬೋದು ರಾಜಕೀಯ ನಾರದಿರೆಂದು ಪ್ರವಾಸ ಫುಲ್ಲಾಗಿ ಗೌರವಪೂರ್ವಕವಾದ ಅಡಿಗೆ ನಮಸ್ಕಾರ ಮತ್ತು ಪಂತರಿಗೆ ಸ್ವಾಮಿ ಕುಲ್ಲೋದು ಎಲ್ಲ ಎಲ್ಲ ಮಗನ ಕುಟುಬಿನ ಒಂದು ಕೃತ ಕುಟಿಲ್ ಬಾದ ಕಾರ್ಯಕ್ರಮ ನಾಮಕರಣ ಅಂತಂತಾರೆ ಉದಾಹರಣೆ ಈ ಕಾರ್ಯಕ್ರಮ ನಿಂತು ಮೇಲೆ ಓಡಿದ್ರು ಅವರು ಕೇರಿಯಲ್ಲಿ ನಾರದನು ಆಗ ಕಾರ್ಯಕ್ರಮ ಶುರುವಾಗಿ ಪುದರಿಂಚಿನ ದೀಪಿನ ಬಂದಾಗ ನಾರದೇಡ ರಾಜಕಂತೆ ಬಾಲಿಗೆ ಪುದರ್ ದೀಪಿಕೆ ಬಿಟ್ಟು ಬಂದೆ ಬೇರೆ ಗಡ 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 ನಾಡಿದೆ ನಾರದೇವಿ ಯಾಕಂದ್ರೆ ಈಚಿನ ಇಂಚಿನ ಸೃಷ್ಟಿ ಹಾಕಂದ ಆ ಐತೆ ಪೂಜೆ ಕಿರಿಟ್ಟು ಬಂದಿ ಊರಿಗೆ ಹೊಟ್ಟಕ್ಕೆ ಸೈದು ಬರ್ತದೆ ನಾನು ಈ ಬಾಲೆ ಅವಳು 16 ವರ್ಷದ ಬಿಟ್ಟು ಈ ಬಾಲೆ ಆಗಿನೇ ಐತೆ ಕಿರಿಕಿ ಅಂತಲ್ಲ ಪಂದೆ ಅಂತಲ್ಲ ಆಡಿಕೊಂಡ ರಾಜಿ ಏನಂತ ಕರಗಡ್ತಿ ದಾದಮಲ್ಪುಣಿಯಿಂದ ನಾರಾಯಣ 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 ಬಂದು ಸ್ಮರಣ ಮಂತ್ರಿ ಬಾಲ್ಯದಕ್ಕೆ ಬಿಟ್ಟಬಹುದು ನಾರಾಯಣ ನಾರಾಯಣ ಬಂದಿದೆ ಬಹಳ ತೆಗೆದು ಬಂದ್ಬಿಡಿಗೆ ಧನ್ಯವಸ್ಮಿ ಧನ್ಯವಸ್ಮಿ ಬಂದು ಆಶ್ಚರ್ಯ ನಾರದಿಗೆ ದಾಯಿ ಅಪಗ ಅರೆ ಬಾಲ ಕಂಡ್ಕೊಂಡಿದೆ ಯಾರಿಗೆ ಜನ್ಮ ಬೇಕೆ 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 ಬೇಕು ಜನ್ಮ ತಾಳಿಯ ಈರು ಬಸಿದು ಆ ಜನ್ಮ ನಿಮ್ಗೆ ಮೋಕ್ಷ ಸಿಕ್ಕಲಿಕ್ಕೆ ಮಾಡ್ತಾರೆ ಆ ಜನ್ಮ ಕೂಡಲೇ ಸಂದಾಯ ಆಗಲಿಕ್ಕ ಆ ಜನ್ಮ ಮುಗಿಯಲಿಕ್ಕ ಅವರ ಪುರಿ ಆಗದಕ್ಕೆ ಬೇಕೆ ಬೇಕೆ ಪ್ರಾಣಿ ಮಾತ ಅನ್ನೋ ಜನ್ಮ ತಗೊಳ್ಳ ಈಗ ಬಸಿದು ಕಿರಿತು ನಾರಾಯಣ ನಾರಾಯಣ ಬಂದರೆ ಆ ಜನ್ಮ ಈ ಕಡೆಗೆ ಮುಗಿಯ ಈಚು ಯೇಸು ಬಂದಿದ್ದ ಭಜನೆ ನಿಮ್ಗೆ ಬಾರಿ ಕೊಡೋದಲ್ಲ ಜನಕ್ಕೆ ಎಷ್ಟು ಜನ್ಮನು ಮಾತ್ರ ಪಡೆದ ನಮ್ಮ ಕೇರಿಗಳಂತ ಮನುಷ್ಯ ಎಂಬೇಗೆ ಅಪಗ ಅಂಚಿನ ಮನುಷ್ಯ ಜನ್ಮಡು ಇಂಚಿನ ಪದ್ಮನಾಭಿರ್ಮಲ್ಪು ಚಿತ್ರ ಕೆಲಸನು ನಮ್ಮ ಮಾತು ಮನಸ್ಸಿಂದ ಐ ಸತ್ಕರ್ಮ ಅಂತ ಅಂತೀರಿ ಸತ್ಕರ್ಮ ಮನಸ್ಸಿಂದ ಮಾತ್ರ ಮನುಷ್ಯ ಜೀವನ ಸಾರ್ಥಕ ಅಂತ ಅಪಗ ಈಕೆ ಹೆಚ್ಚಿನ ಏನು ಪಾತ್ರ ಒಂದು ತಂದ ಎನ್ನ ಅವರು ಬ್ರಹ್ಮಕಲಸದ ತಂತ್ರ ಮಾತಾಡಿದ ಒಳಿಯಲ್ಲಿ ಪದ್ಮನಾಭ ತಂದ ಅದನ್ನ ಆತ್ಮೀಯತೆ ಇಟ್ಟಿಗೆ ಕೊನೆಯ ರಾವಣ ಅಂತೀರ ಆ ಪ್ರತಿಯೊಂದು ಕಾರ್ಯಕ್ರಮಗಳ ಎಲೆತ್ತಿದೆ ಎರಡು ಪಾತ್ರ ಬರೋರು ಅಂತ ತಂದಾಗ ಈ ಕಾಪಿ ಬಂದ್ರೆ ಇಂತ ದೇವನಾಗ ಮಸ್ತಿ ಇಂತರಲ್ಲಿ ಕೆಲಸ ಅವ್ರ ಮಕ್ಕಳು ಗೊತ್ತಿರೋ ಮಂಗಳೂರ ಈಶ್ವರ ದೇವಸ್ಥಾನ ನಿರ್ಮಾಣ ಕಾರ್ಯದ ಅವರು ಪ್ರತಿಯೊಂದು ವಿಷಯಗಳ ಅದನ್ನ ಸಲಹೆ ಅದನ್ನ ಸಹಕಾರ ಇಟ್ಟಿರುತ್ತೆ ಆದರೆ ಈ ಊರದ ಮನಡಿ ಆ ದೇವಸ್ಥಾನ ನಿರ್ಮಾಣ ಅನಗ ಇಂತಿನ ಸೌಭಾಗ್ಯನು ಬದುಕಿನ ಪ್ರೋತ್ಸಾಹನ ವ್ಯಕ್ತಿ ಶ್ರೀಯುತ ಪದ್ಮನಾಥರು ಅಂಚಿನ ಹಂಗೆ ಭಾಸ್ಕರ್ ಮತ್ತು ಉಲ್ಲೇಖ ಮುಲ್ಪ ಕೆಲವು ಮಾತು ಬಿತ್ತಿರು ಎನ್ನ ಆತ್ಮೀಯ ಮುಟ್ಕೊಳ್ಳಿರಿ ಆ ಪುರ್ತುಂಡ ನಿರ್ಮಾಣ ಫೌಂಡೇಶನ್ ಕೆಲಸ ಆನಾಗ ಎತ್ತ ಶಿಲಾನ್ಯಾಸ ಆನಾಗ ಆ ಪುರ್ತುಲ್ಲೇ ನನಗೆ ಕೈಗೆ ಐದು ಬಟ್ಟು ಬ್ರಹ್ಮಕಲಶ ಆನಾಗಲ್ಲ ಮತ್ತೆ ಮತ್ತು ಇಂಚಿನವರು ಮೂರನೆಲ್ಲ ಇಂಚಿನವರು ಬತ್ತುಬಾಯಿ ಇದೆ ಮತ್ತೆ ಹೆಂಗಚ್ಚಿನ ಹುಂಡು ಅವರು ಬತ್ತುಬಾಯಿ ಆ ಪುರ್ತು ಮುಂದೆ ಏನು ಒಪ್ಪಿದೆ ಅಂದಲ್ಲ ಒಂದು ಈ ಮಣ್ಣು ದರೋಣ
ಈ ಒಂದು ಯಾವುದರ ಒಂದು ಸಂಬಂಧ ಒಂದು ಋಣಾನುಬಂಧ ರೂಪೇನ ಪಶು ಸತ್ಯ ಸುತಾರೆ ಕಲ್ಪನೆ ಶಾಸ್ತ್ರ ಋಣಜನ್ಯಗಳಾಗಿದ್ದೀನಿ ತೈಲಾದಿವಾದ ಕಲ್ಪನೆ ಬರೋದು ಅಂದ ಆ ದೇವರು ಒಂದು ಸಂಕಲ್ಪ ರೀತಿ ಅಂದಾಗ ಆರು ಇಚ್ಛೆ ದೇವರಿಗೆ ಇಂಚೆ ಕೂಡ ಆರು ಮಲ್ಪುಣಿ ಅಂದ ಅದೇ ನಿಮ್ಗೆ ಮಲ್ತೊಂದು ಹೋನಾಗ ನಮಲ ಲೆಕ್ಕಂತಿನ ಕಲ್ಲು ಸೇರಿನಾಗ ನಿಜವಾದ್ರೂ ನಮ್ಮ ಪುಣ್ಯವಂತೇವೆ ಯಾಕಂದ್ರೆ ಅಂಚಿನ ಸಂಸ್ಥೆಗೆ ತಿಕ್ಕುಡಿ ರಮ ಕಲಶ ಆವಡು ದೇವಸ್ಥಾನದ ನಿರ್ಮಾಣ ಆವಡು ಆತನ ಜೀರ್ಣೋದ್ಧಾರ ಆವಡು ಅವಾದರೂ ಹೋರ ಇದು ಇತಿಹಾಸ ಏತೋ ಕಾಲದು ಪಾರಿಗಳು ಹೆಚ್ಚಿದೆ ಅಂತ ಸೂಟೆ ಆ ದುಂಬದ ದೇವಸ್ಥಾನ ಮುಂದೆ ಹೆಂಚಿರ್ತದೆ ಆ ದೇವಸ್ಥಾನದ ಇಲ್ಲಿಯ ವಿಗ್ರಹವಾಗಿ ಪಾಲಾಯ ಸೂಟೆ ಹೆಂಚಿ ಇತ್ತಿನಲ್ಲಿ ಅಂಚಿನ ಈ ರೀತಿ ಆವಡು ಅಂದ ಏತು ಬಲವೈದರು ಏಕೆ ಜನಕ್ಕೆ ಕೊಡ್ತಾರಕ್ಕೆ ನಾನು ಎಲ್ಲಿ ಕಟ್ಟದಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಆತ್ಮೀಯ ಬಾಲ್ಯದ ಒಂದು ಸ್ನೇಹಿತೆ ಕುಚೇಲೆ ಆ ಕುಚೇಲೆ ಆ ದಾನ ಮಾಡಿರ್ಕೊಂಡು ಆ ಬಡ ಬ್ರಾಹ್ಮಣೆ ಪಾಂಡ ವಿಜ್ಞಾನಂತೆ ಅವರ ಮಾತು ವಿಶೇಷವಾಗಿ ಪಾರಂಗತೆಯನ್ನು ಮಾತಾಡಿ ಪಡೆಕಿನಾರು ಶ್ರೀಕೃಷ್ಣ ಪರಮಾತ್ಮನ ಕ್ಲಾಸ್ಮೇಟ್ ಬಾಲ್ಯದ ಸ್ನೇಹಿತೆ ಭಕ್ತ ಒಟ್ಟಿಗೆ ಕಲ್ತಿನಾರು ಗುರುಕುಲ ಅಂತ ಅಂಚಪ್ಪು ಅನೇಕ ವರ್ಷದ ಭಕ್ತ ಬೇರೆ ಮಗ್ನ ಮಗ್ನಾಡಿ ಬೇರೆ ಕುಚೇಲರಿಗೆ ಮದ್ಮಾರ್ ಮತ್ತು ಭಾರಿ ಬಂಗೋಡಿಕೇರಿ ಅಥವಾ ಆರನ ಗುಣಿಗೆ ಬಂತೇಳಿ ಕೃಷ್ಣ ಪರಮಾತ್ಮ ನಮ್ಮ ಕಷ್ಟ ಬಂದ್ರೆ ದಾದಾನಂತರ ನಮ್ಮ ಕಷ್ಟ ಪರಿಹಾರಕ್ಕೆ ಹೋಗೋದು ಹೌದ ನಾನು ಹೆಂಚೆ ಹೋಗ್ತೀನಿ ಕೃಷ್ಣ ಪರಮಾತ್ಮ ಗೋಡು ದಾದಾವಳ ಗೋಡು ಪಕ್ಕ ಕೈತಲ್ಲಿ ಇಲ್ಲದ ಕಲ್ಲ ಕೂಡ ಕುಚೇಲ ಕೊಡಿದೆ ಅಂತಾರೆ ತಂದನೆ ಆರು ನೆಕ್ಕ ಹೋಗ್ತೇವೆ ಕೃಷ್ಣ ಪರಮಾತ್ಮನ ಸೇರಿಸ್ಕೋಬೇಕು ದಾದಾವಳ ಕೂಡ ಹೆಂಚಿನ ಬೇಕು ಅಥವಾ ಉಯ್ಯಿನ ಕುಂಡಿ ಬಾರ್ ಕುಡಿಯರಿಗೆ ಏರೇರು ಮತ್ತೆ ಬಾರ್ ಕುಡಿದಾಗ ಕಂತೇರಿ ಬೇರೆ ಕೊಟ್ಟದು ಕೊಟ್ಟದು ಬಜೀಲ್ ಮಾಡ್ತದೆ ಅಲ್ಲಿ ನನಗೆ ಬಾರದೆ ಕೊಟ್ಟಿದ್ದೀನಿ ಬೈರಾಸ ಕಟ್ಟದೆ ಕುಚೇರಿ ಕೊಡ್ತೇನೆ ಕೃಷ್ಣ ಕೊರಲೇ ಬಂದು ಆ ಕುಡಿ ಬಜಿಲ್ ಹೊತ್ತೊಂದು ಬಂದಾಗ ಊರು ಮುಂಚೆನೆ ಸಭೆತ್ತು ವಸ್ತು ಜನ ಸೇರಿದರು ಭಾರಿ ಜನ ಒಂದು ಶ್ರೀಮಂತ ವಾಂಚಿತ್ರ ವಸ್ತುಗಳನ್ನು ಮಾತ್ರ ಕೃಷ್ಣಗೆ ಅರ್ಪಣವಾದೊಂದಿರಿ ಮೇರಿ ಕೂಡಿದ್ದು ಬೆದರ್ದು ಚಂದೆ ಆದ ಕಿರಿಕಲ್ದ ಕ್ಲೀನ್ ಬಜಿಲ್ಗೆ ಬೈರಾಸ್ತದವರು ಚಂದೆ ಆದ ಕೃಷ್ಣ ಪರಮಾತ್ಮ ದೂರವೇ ದೂರವೇ ನನ್ನ ಬಾಲ್ಯದ ಸ್ನೇಹಿತೆ ಆತ್ಮೀಯವಾಗಿ ಚಿತ್ರ ಕುಚೇಲರು ಬೈದರೆ ಕುಚೇಲ ಅಂದ್ರೆ ದೂರವರು ತೂಡೆ ಆಶ್ಚರ್ಯ ಹಾಕೊಂಡು ಈತು ಸದಸ್ಯ ಮಧ್ಯೂರ್ಲ ಏನೋ ನಾ ಕೃಷ್ಣ ಪರಮಾತ್ಮೆ ಅನ್ನೋದು ಪ್ರಿಯರುತ್ತಾನೆ ಲೆಕ್ಕರಿಗೆ ತನ್ನ ಬಾಲ್ಯದ ಸ್ನೇಹಿತನ ಬಿಗಿದಪ್ಪಿ ಹಿಡಿದು ಅಂದರು ಆತ್ಮೀಯತೆಗೆ ಹಿಂಚಿನ ಕೊರು ಅಂತರಿಗೆ ಮೇರೆ ನಾರ್ಗ ನಾರ್ಗದ ಕೋಡಿ ಕೋಡಿದ ಆ ಕೋಡಿ ಬದಿಗಳು ಕೊರ್ತರಿಗೆ ಕೃಷ್ಣ ಸಂತೋಷದ ಆ ಬದಿನೂ ತಿಂದಾಗ ಭಾರೀ ಸಂತೋಷ ಬಂದಿದೆ ಆ ಕೊಡಿ ಬದಿದ್ದೆ ಅಂತ ಪಾಕಗಾಲ ತಂದು ಈ ಒಂದು ಕಂತುಗಳು ಭಾರಿ ಸಂತೋಷ ಆಗಿದೆ ಅಂತ ಆತ್ಮೀಯತೆಯಲ್ಲಿ ಕಷ್ಟವನ್ನು ತಿಳಿದಂದ ಶ್ರೀಕೃಷ್ಣನ ಎದುರು ಅವರಿಗೆ ಪನೇರ ಇದಕ್ಕೆ ಶಬ್ದನ ಇದ್ದ ಅವರು ಹಿಂಗೆ ಕಷ್ಟ ಬಂದಿದ್ದು ಐದು ಬರೋದು ಬಟ್ಟೆ ಅಂದ್ರೆ ಬಂದಿನಿ ಆ ಕೃಷ್ಣನಿಗೆ ಹೆಂಚಿನ ಮಾತ ಜಗತ್ತರು ಹೆಂಚಿನ ದೂರ ಗೋಚರಾಕಿದ ದಾತ್ರ ಕಷ್ಟದ ತೆರಿಗೆ ಆರು ಕುದುರೆಗಾದ ಗೋಡು ಬರ್ತ ವಸ್ತ್ರ ಮತ ಒಬ್ಬರು ಕುಚೇಲರಿಂದ ಕಳ ಕುಡಿಯೋಗೆ ಊರಿಗು ಮೂರು ಬಂದಾಗ ಏರೇರು ಮಾತ ಬಾರ ಕೊಡ್ತೀರ ಆ ಬಾರ ಕೊಡ್ತಿರ ಇಲ್ಲು ಕೂಡ ಗುಡಿಸಲ್ಪುರ ಮಾಯಾದಿ ಎಡ್ಡೆ ಶ್ರೀಮಂತವಾಗಿ ಇಲ್ಲದೆ ಹೊರಳುಡಿತಿದೆ ಸುಖ ಸಂತೋಷ ನೆಮ್ಮದಿ ಕೃಷ್ಣ 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 ಬಂದು ಸಂತೋಷಗೊಂಡಿದೆ ಯಾಕೆ ಕೆಂಜಿನ ಬಂದ ಈ ಮಾನವದ ದೇವಸ್ಥಾನ ತಂದ ಒರಿಯರದು ಉಂಜಿ ಕಲ್ಲು ಬೇಕನ್ನ ಉಂಜಿ ಗುಣಿಸಿನ ಕಾಕಿರತ್ತೆ ಅನೇಕ ಕಲ್ಲು ಅನೇಕ ನೋಡು ಪ್ರಿಯ ಮಾತ ಓಡೆಯ ಕಟ್ಟೋಡಾಯಿತ್ತಿನ ಕಲ್ಲತ್ತೆ ದೇವಸ್ಥಾನದ ಬೋಡಿದ್ರೆ ದೇವಸ್ಥಾನದ ಬೋಡಿದ್ರು ಓಡೆಯ ಬೋದು ಸೇವರತ್ತಿನ ಬುರ್ಚಾಯನ ಕೆಲಸ ಬರುತ್ತಿರ ಸೇ ಕಾಸತ್ತೆ ಉಣ್ಣೆ ಕೆಲಸದ ಧರ್ಮ ಕೆಲಸ ಬದು ಸೇರಿದ ಅಂಚನೆ ನಿಖರು ಎಂಚ ಆ ಕುಚೇಲರಿಗೆ ಬಜಿಲು ಏರ ಬಾರು ಕೊಂಡು ತಿಂದಿರದಾದ್ರ ಏರು ಮಾತ ಬಾರು ಕೊಡ್ತಾರೆ ಹಾಕಲಿ ಇಲ್ಲಿ ಉದ್ಧಾರ ಹಾಕೊಂಡು ಹಾಕಲಿ ಎಡ್ಡೆ ಹಾಕ್ತಾರ ನಿಖುಲ್ನ ಉದ್ಧಾರ ಆಗೋದು ನಿಖುಲ್ ಎಡ್ಡೆ ಹಾಕೊಂಡು ಸತ್ಯಂತ ಗ್ರಾಮದೇವರನ್ನು ಇಷ್ಟದೇವರನ್ನು ಕುಲದೇವರನ್ನು ಗ್ರಾಮದೇವರನ್ನು ತುಗಿ ತುಂಬಿಕೊಂಡು ನಮ್ಮ ಬ್ರಹ್ಮಗಳು ಪ್ರಾರಂಭ ಪಡೆದರು ಶ್ರೀರಥಾಬ್ಜೋ ನಮಃ ಕುಲದೇವತಾಬ್ಜೋ ನಮಃ ಗ್ರಾಮದೇವತಾಬ್ಜೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಗುರುಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಮಾತ ಶ್ಲೋಕ ಮುಖಾಂತರ ನಮ್ಮ ದೇವರು ಪಂಡನ ಅಂತ ಹೆಂಚಿನ ಗೋತಿಲ್ ಪಾತ್ರ ಅಂತೇಳಿ ಅಂತಾನೆ ಯಾಕೆ ಅರ್ಥಮ್ಮಪ್ಪ ಗ್ರಾಮದ ದೇವರನ್ನೇ ಕಲ ಆ ಗ್ರಾಮಗಳಿಗೆ ವಾಸ ಮುಂದಲ್ಲ ಆ ಗ್ರಾಮದ ದೇವರಿಗೆ ಜನರು ಕರೆತಕ್ಕೊಂಡು ಈಗಿನ ಗ್ರಾಮಿಯ ಅನ್ನಪತ್ತಿದ್ದುಕೊಂಡೆ ಇಟ್ಲ ನಿಟ್ಟಿಗೆ ನಿಟ್ಲ ಪ್ರಶ್ನೆ ಮಾಡ್ತಾರೆ ಬ್ಯಾಗ್ ಓಲು ಇಡೀ ಭಾರತ ದೇಶರು ಕರ್ನಾಟಕ ರಾಜ್ಯರು ಓಲ್ಲ ಅನ್ನಕ್ಕೆ ಬದುಕೊಂಡು ಸ್ವಾತಂತ್ರ್ಯ ಉಂಟು ನಾನು ಓಲ್ ಫಲ ಹೋದು ಯಾವ ರೀತಿ ಇಲ್ಲಿ ಕಟ್ಟಿಲ್ಲ ಅಂಡ ಈ ಮಾನವರದ ಮನ್ನದೇ ಈ ಮಾನವರದ ಮನ್ನದ ನೀರು ದಾಯನಕ್ಕೆ ಪರಿಹಾರ ಇತ್ತು ದಿನ ಅಂದರೆ ಪೂರ್ವಾಶ್ರಮದ ಮತ್ತು ಕೆಲವು ಚಿಂತನೆಗಳಿಗೆ ಇತ್ತು ನನಗೆ ಸಂಬಂಧ ಒಂದು ಗೊತ್ತಾಗ ವಾ ದೇವರಿಗೆ ವಾ ದೇವಸ್ಥಾನವು ವಾ ದೈವಸ್ಥಾನವು ಏರೇರಿಗೆ ಮತ್ತು ಸಂಬಂಧ ಉಂಟ ಆ ಸಂಬಂಧದ ಬುರ್ದ ಕಟ್ಟಲು ದೂರ ಹೋಗಿರಂದಲ್ಲ ಆ ದೈವ ಗುರುತಿನಲ್ಲಿ ಆ ದೇವರ ಗುರುತಿನಲ್ಲಿ ಆ ಸಂಬಂಧ ನಾನು ವೈಕ್ಯ ಪದ್ಧತಿ ಯಾಕೆ ಸತ್ಯವನ್ನು ತೆಪ್ಪಾರ ಒಂದ ಕಷ್ಟ ಕೊಡುದು ಇದನ್ನ ಇಷ್ಟ ಕೊಡುದು ಆದ್ರೆ ಖಂಡಿತವಾದ ನಮ್ಮ ತರ್ಸೋದು ಈ ಸತ್ಯನ ಮತ್ತಿರೋದ ಈ ಅನೇಕ ಈ ದೈವ ಗ್ರಾಮಗಂಜಿ ದೈವ ಗ್ರಾಮದ ದೇವರು ನೀನು ಮಾತ್ರ ನಮ್ಮ ಭಕ್ತಿಪೂರ್ವಕವಾಗಿ ಮನಸ್ಸಂದ ಮಾತ್ರ ನನಗೆ ಸುಖ ಚಿಕ್ಕೋದು ಎಂದೇ ಸಾಧ್ಯ ಅಂಡ ಸುಖ ಚಿಕ್ಕೋಡೇ ಕೊಂತ ನಮ್ಮ ಕೊಂಜ ಅದು ಕೊಡ್ತೀನಿ ಈ ಪದ್ಮನಾಭರಿ ಆ ಜಗಸ್ತಂಭದ ಗೋಡಿನ ಕುರುವರತ ಮರಣ ಅವು ದೈವ ಪ್ರೇರಣೆ
ಆ ದೇವರಿಗೆ ಆ ಮರ ಓದುಂಡು. ಆ ಮರವೇ ಈಗ ಧ್ವಜಸ್ತಂಭ ಬೋದು ದೇವರಿಗಿಂತ ದೃಷ್ಟಿ. ಆ ದೃಷ್ಟಿಗೆ ಪದ್ಮನಾಭರು ಲೆಕ್ಕ ವ್ಯಕ್ತಿಗಳ ಪ್ರೇರಣೆ ಕೊಟ್ಟು ಓ ಆ ಮರನ ಕಡಪದು ಕರಲಾಗಂತ ಶಕ್ತಿ ಕೊಡುದು. ಐದು ಮಾತಿರಲಿಕ್ಕೆ ಏನು ಮಾತ್ರ ಸೇರುಂದರ ಏ ಮಾತ ಆ ದೇವರಿಗೆ ಖಂಡಿತ ಕೊಡುವ ಪಾಡಿಗೆ ಅಂದ ಯಾವ ಬರ್ರಾಯ್ದು ಹಿಂಗೆ ಬರ್ರಾಯ್ದು ಆ ಚಿಂತನೆಗಳ ಮನಸ್ಸು ಇರ್ತದ ಅಂದ ಎಂದ್ರೆ ಆ ಕೆಲಸಕ್ಕೆ ಹಿಂಗೆ ಮಾಡ್ಕೊಳ ಆಗಿರ್ತಾರ ಅಂದ್ರೆ ಬೇರೆಯವ್ರ ದೇವರಲ್ಲ ನಿಖಿಲನ್ನ ದೇವರಡ್ಡಿ ಅಂತೇಳಿ ಪರಿಚಯ ಅನುಭವಿ ಅವರ ಮಧ್ಯ ಎಂತಿರ ಏನ್ಕೊಂಡ ಇವೋ ಇವರು ಚಿಂತದೆ ಅಂಚಾದ ಕೊಳಗ ನಮ್ಮ ಕರ್ತವ್ಯ ಹೆಂಚಿನ ನಮ್ಮ ನಡಪಣ ಅನ್ನೋ ರೀತಿ ಹೆಂಚಿನ ನಮ್ಮ ದೇವರ ಹೆಂಚಿನ ಹೆಜ್ಜೆ ಹೆಂಚಿನ ನಮ್ಮ ಹೊರಗ ಹೆಂಚಿನ ಪಾತ್ರ ಹೆಂಚಿನ ಇದನ್ನ ನಮ್ಮ ತಿಳಿಯುವುದಂದ ಈ ಭೂಮಿದ ಮಣ್ಣುಗಳ ನಂಕಲ ಋಣ ಸಂಬಂಧ ಸತ್ಯವನ್ನು ತಿಳಿಯುವಾಗ ತಾಳಗಾಲ ಹೆಂಚಿನವಾದ ಒಂದು ಉತ್ಸವ ಲಾಪಡ ಆಯ್ತು ಹನಿ ಕೂಡಿ ಅಲ್ಲ ನಮಗೆ ಹೆಂಚಿನ ಅಲ್ಲ ಕೊಡ ಕೊರಡು ಅಂತ ಒಂದು ಆ ಮನಸ್ಸು ಯದ್ಭಾವಂ ತದ್ಭವತೆ ಖಂಡಿ ಶ್ರೀನಿವಾಸ ಪಡ್ರಿ ಪೊರುದ ಮಾತ್ರ ಅದನ್ನ ಬಾರಿ ಸಂತೋಷ ಯಾನ್ ನಮ್ಮ ಹೆಚ್ಚೆ ಪಾತ್ರ ಅಂದ್ರೆ ಅತ್ತೆರೆ ಎಲ್ಲ ಊರು ಮಲ್ಲೂರು ಯಾನ್ ಕುಟುಂಬದ ಊರು ಯಾನೇ ಸಾಧಾರಣ 1999 ಸಿವಿಲ್ ಇಂಜಿನಿಯರಿಂಗ್ ಅಂತ ಎಂತ ಕಟ್ಟಡ ನಿರ್ಮಾಣ ಸಂಸ್ಥೆ ಇರ್ತದೆ 10 ರೂಪಾಯಿ ನಾಲ್ಕಲ್ಲ ಕೊಡೋದು ಕೂಲಿ ದಾಖಲೆಗೆ ಆ ದಿವಸ ಮೈಸೂರಿಗೆ ಇರ್ತದೆ ಇನ್ನುಗಳ ಉಳ್ಳೆ ದೇವರ ಗುರ್ತಿಗೆ ನನ್ನ ಕೆಲಸ ಮಾಡ್ಕೊಂಡಿಲ್ಲ ನಾವು ಹೇಳ್ಕೊಂಡು ತಾಂಡೇ ನಾನೆಲ್ಲ ಶಕ್ತಿ ಕೊಡ್ತೇವೆ ಚೈತನ್ಯ ಕೊಡ್ತೇವೆ ನನ್ನ ಮಾತು ಧರ್ಮ ಕಾರ್ಯ ಮಾಡ್ಕೊಂಡು ಪ್ರೇರಣೆ ಕೊಡೋದಿಲ್ಲೇರಿ ಜವನೀರಿಂದ ತೂದು ನೀನು ಕಲ್ಪಡ ಮನೆಗಳು ದಯಪಂಡ ನಮ್ಮ ಜವನಾದಿಗೆ ನನಗೆ ಗೊತ್ತಿನ ಸಹಜ ಪ್ರಕೃತಿದ ನಿಯಮ ಇಂಚ ಉಂಟ ಅಂಚ ಬಾಲ್ಯಾವಸ್ಥೆ ಪ್ರೌಢಾವಸ್ಥೆ ಬೊಕ್ಕ ಅಕೇರಿಗೆ ಮೂಜಿತನ ನಾರಾಯಣ ನಾರಾಯಣ ನಾಮಸ್ಮರಣೆ ಕೊಡ್ಚಿ ಆಯ್ಕೆ ಬೊಕ್ಕ ಏನು ಭಜನಾಗೊಂಡು ಆಪು ಆ ಸಂಸ್ಕಾರ ನಮಗೆ ಸುರುಟ್ಟು ತೆರೆಯೋದು ಒಂದು ಬಾಲ್ಯ ಹೆಂಚಪ್ಪಡು ಅಂತ ಅದನ್ನ ನಮ್ಮ ಜೋಗ್ಲಿ ಕಲ್ಪಕ ನಮ್ಗೆ ಒಂದ್ಯಾವುದು ಆಸ್ತಿ ಮಾಡ್ತಿದ್ದ ಜೋಗ್ಲನ್ನು ಅಂತ ಸಾಂತ್ವನಪ್ಪೇ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ ಮಕ್ಕಳಿಗೆ ಆಸ್ತಿ ಮಾಡಿಡಿ ಇಲ್ಲಿ ಬಂದು ಜರಿಯಲ್ಲ ಮಕ್ಕಳನ್ನ ನಿಮ್ಮ ಆಸ್ತಿಯನ್ನಾಗಿ ಮಾಡಿ ಅಂಚಾದ ಪುನಃ ಈ ಜೀವನ ಬಂತಿನ ಜನನ ಬೊಕ್ಕ ಮರಣದ ಮಧ್ಯ ಉಡುಪಿನ ಚಿತ್ರ ಈ ಜೀವನರು ಆ ದೇವರ ನಮ್ಮ ಇನ್ನೊಂದು ಮಲ್ಪನ ಕರ್ತೆ ಉಡೋದು ನಮ್ಮ ಒಂದು ಗಾದನದು ಕೆಲಸ ಅಂಚಾರ್ಲ ಬಂದು ದೇವರು ದೇವರು ಒಂದು ಇಡೀ ದಿನ ದೇವರೇ ಒಂದು ತಿರುಗಿ ನನ್ನ ಬಂದಿನಿ ಅಂತ ಬೆಂಚು ಧಾರ್ಮಿಕ ಪರಿಷತ್ನ ಸದಸ್ಯರಾದ ಇವರು ಒಂದು ವರ್ಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ದೇವಸ್ಥಾನ ಹಾಗೂ ದೇವಸ್ಥಾನಗಳಿಗೆ ಧಾರ್ಮಿಕ ದತ್ತಿ ಇಲಾಖೆಯ ಮುಖಾಂತರ 3,11,00,000 ಅನುದಾನ ಒದಗಿಸಿಕೊಟ್ಟ ಆದರ್ಶ ವ್ಯಕ್ತಿತ್ವ ಅಲ್ಲದೆ ಅವರು ತಮ್ಮ ಅವಧಿಯಲ್ಲಿ ಎಲ್ಲಾ ದೇವಸ್ಥಾನ ಹಾಗೂ ದೈವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಕಾನೂನು ಜಾರಿಗೆ ತಂದರು ಮತ್ತು ಕಟೀಲು ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ವೇದ ಮತ್ತು ಸಂಸ್ಕೃತ ಶಾಲೆ ತೆರೆದರು ಹೆಚ್ಚು ಆದಾಯವಿರುವ ದೇವಸ್ಥಾನಗಳು ಕಡಿಮೆ ಆದಾಯವಿರುವ ದೇವಸ್ಥಾನಗಳನ್ನು ದತ್ತು ಪಡೆಯುವ ಕಾರ್ಯಕ್ರಮವನ್ನು ರೂಪಿಸಿದರು ಹುಟ್ಟೂರು ಬದಿನಡಿ ಶ್ರೀ ಅರಸುಮುಂಡಿತ್ತಾಯ ಧೂಮಾವತಿ ಬಂಟ ಹಾಗೂ ಪರಿವಾರ ದೈವಗಳ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಯ ಅಧ್ಯಕ್ಷರಾಗಿದ್ದು ಆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ ಕೀರ್ತಿ ಇವರದು ನೀರು ಮಾರ್ಗ ಸಮೀಪದ ಮಾನೂರು ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನ ಸಮಿತಿಗೆ 2 ಅವಧಿಗೆ ಆಯ್ಕೆಯಾಗಿ ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರಾಗಿ ನೀರು ಮಾರ್ಗ ಮತ್ತು ಪಡುಸತ್ತಿಕಲ್ ಬ್ರಹ್ಮಶ್ರೀ ನಾರಾಯಣ ಗುರು ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಪಡು ಶ್ರೀ ವಿಘ್ನೇಶ್ವರ ಗ್ರಾಮಾಭಿವೃದ್ಧಿ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾಗಿ ನೀರು ಮಾರ್ಗ ಕುಂಪ್ಲೊಟ್ಟು ಜಾರಂದಯ್ಯ ದೇವಸ್ಥಾನದ ಗೌರವಾಧ್ಯಕ್ಷರಾಗಿ ನೀರು ಮಾರ್ಗ ಮೂರ್ತಿದಾರರ ಸೇವಾ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಲ್ಲದೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಇದೀಗ ಮಾನೂರಿನ ಇತಿಹಾಸ ಪ್ರಸಿದ್ಧವಾದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಕೊಡಿಮರ ನೀಡುವುದರ ಮೂಲಕ ಭಗವಂತನ ಅನುಗ್ರಹಕ್ಕೆ ಹಾಗೂ ಗ್ರಾಮಸ್ಥರ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ರೀತಿ 10 ಹಲವು ಸಾಧನೆ ಮಾಡಿದ ಪದ್ಮನಾಭ್ ಕೋಟ್ಯಾನ್ ಅವರಿಗೆ ಅವರೇ ಸಾಟಿ ಪ್ರಸ್ತುತ ಶ್ರೀಮತಿ ಶಶಿಪ್ರಭಕ್ಕೆ ಅವರೊಂದಿಗೆ ದಾಂಪತ್ಯ ಜೀವನವನ್ನು ನಡೆಸುತ್ತಿರುವ ಇವರಿಗೆ ಒಬ್ಬ ಗಂಡು ಮಗು ಇದ್ದು ಆದರ್ಶನ ಜೀವನ ನಡೆಸುತ್ತಿದ್ದಾರೆ ಇವರ ಬಾಳು ಹಸನಾಗಲಿ ಜೀವನದಲ್ಲಿ ಕಂಡ ಕನಸುಗಳು ಸಾಕಾರಗೊಳ್ಳಲಿ ದೇವರ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ಸಾಮಾಜಿಕವಾಗಿ ಮತ್ತಷ್ಟು ಸಾಧನೆ ಮಾಡುವ ಶಕ್ತಿ ದೇವರಿವರಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಶುಭ ಸಮಾರಂಭದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸನ್ಮಾನ ಮಾಡುತ್ತಿದ್ದೇವೆ ಆಗಿರ್ತಕ್ಕಂಥ ನಿಮ್ಮೂರಿನ ಈ ಅನಂತ ಪದ್ಮನಾಭ
ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಮಾನೂರು ಈ ಸುಬ್ರಹ್ಮಣ್ಯ ದೇವರಿಗೂ ಮನಸಾರಿ ವಂದಿಸ್ತಾ ಇಂದಿನ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಉದ್ಘಾಟನೆಯನ್ನು ಮಾಡಿ ನಮ್ಮಿಂದ ಈಗ ತೆರಳಿರ್ತಕ್ಕಂಥ ಶ್ರೀನಿವಾಸ ತಂತ್ರಿಯವರೇ, ಹಾಗೆಯೇ ವೇದಿಕೆಯ ಮೇಲಿರತಕ್ಕಂಥ ಈ ಚಾನೆಲ್ನ ಮುಖ್ಯಸ್ಥರೇ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪರಿಷತ್ತಿನ ಓರ್ವ ಕ್ರಿಯಾಶೀಲ ಸದಸ್ಯರು, ನನ್ನ ಸನ್ಮಿತ್ರರು, ಹಿತೈಷಿಗಳು, ಕೊಡುಗೆ ಜಾರಿಯೂ ಆಗಿರತಕ್ಕಂಥ ಒಂದು ಧಾರ್ಮಿಕ ಮುಂದಾಳವಾಗಿರ್ತಕ್ಕಂಥ ಶ್ರೀಯುತ ಪದ್ಮನಾಭ ಕೋಟ್ಯಾನ್ರವರೇ, ಅವರ ಧರ್ಮಪತ್ನಿ ನಮ್ಮೊಂದಿದ್ದಾರೆ ಶಶಿಪ್ರಭಾ ಕೋಟ್ಯಾನ್ರವರೇ, ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರೇ, ಎಲ್ಲ ದೇವಳದ ಧರ್ಮದರ್ಶಿಗಳೇ, ಹಾಗೂ ಈ ಊರಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಕಸ್ತೂರಿಯವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರೇ, ಛಾಯಾಚಿತ್ರದ ಮಾಧ್ಯಮದವರೇ, ಅದೇ ರೀತಿಯಲ್ಲಿ ಇಲ್ಲಿ ಉಪಸ್ಥಿರತಕ್ಕಂಥ ಈ ಸೀಮೆಯ ಭಗವದ್ಭಕ್ತರೇ, ನಿಮಗೆಲ್ಲರಿಗೂ ಮೊದಲಾಗಿ ವಂದಿಸ್ತಾ. ಇವತ್ತು ದೇವಸ್ಥಾನಗಳು ಈಗಾಗಲೇ ನಿರೂಪಣೆ ಮಾಡಿರ್ತಕ್ಕಂಥ, ಹಿಂದಿನ ಕಾಲದಲ್ಲಿ ರಾಜಾಶ್ರಯವನ್ನು ಹೊಂದಿರತಕ್ಕಂಥ ಒಂದು ಕಾಲಘಟ್ಟ ಇತ್ತು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾಲಿಟ್ಟಿತ್ತು. ಆ ಮೂಲಕವಾಗಿ ನಮ್ಮ ಹಿಂದೂ ಧರ್ಮ ಎಷ್ಟೇ ವಿಭಜನೆಯನ್ನು ಹೊಂದಿದರೂ ಅಭೇದ್ಯವಾಗಿ ನಿಂತಿರತಕ್ಕಂಥ ಒಂದು ಧರ್ಮ, ನಮ್ಮ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಎಲ್ಲ ಧರ್ಮಗಳು ಒಂದಾಗಿ ಎಲ್ಲರೂ ಸಹೋದರರಂತೆ ಬದುಕತಕ್ಕಂಥ ಒಂದು ದೇಶ ಇದು ನಮ್ಮ ಭಾರತ ದೇಶ. ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಯಾವ ದೇಶದಲ್ಲಿ ಹೋದರೂ ಕೋಟೆ ಕೊತ್ತಲಗಳು ಮಂದಿರಗಳು ಕಾಣಲಿಕ್ಕೆ ಸಿಗುವಂಥದ್ದು ಭಾಳ ವಿರಳ, ಆದರೆ ಹೆಚ್ಚಿನ ಇದನ್ನು ನಮ್ಮ ದೇಶದಲ್ಲಿ ನಾವು ಕಾಣ್ತೇವೆ. ಭಾರತದಲ್ಲಿ ನಮ್ಮ ಸಹೋದರ ಧರ್ಮ ಜೈನ ಧರ್ಮ, ಅದೇ ರೀತಿಯಲ್ಲಿ ಬೌದ್ಧ ಧರ್ಮ ನಮ್ಮಿಂದ ದೂರವಾದರೂ ನಾವಿಂದು ಈ ಭಾರತದಲ್ಲಿ ಒಂದಾಗಿ ಬದುಕ್ತಾ ಇದ್ದೇವೆ, ಇದು ನಮ್ಮ ಒಂದು ಹೆಮ್ಮೆ ಅಂತ ಹೇಳಬೇಕು. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ದೇವಾಲಯಗಳು ಯಾವತ್ತೂ ಜನರ ಸಹಕಾರ, ಬರೀ ಸರಕಾರದ ಸಹಕಾರದಿಂದ ಆಗುವುದು ಭಾಳ ದುರ್ಲಭ. ಮನುಷ್ಯ ಸಹಕಾರ ಅಂದರೆ ಜನರ ಸಹಕಾರ ಇದ್ದರೆ ಮಾತ್ರ ಒಂದು ಕಾರ್ಯವನ್ನು ಸಾಧಿಸೋಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ಶ್ರೀಯುತ ಪದ್ಮನಾಭ ಕೋಟ್ಯಾನ್ರು, ಇವರು ನಾನೇ ನಿಶ್ಚಯನ್ನು ನಾನು ಸ್ವಲ್ಪ ಇತ್ತೀಚೆಗೆ ಅವರ ಪರಿಚಯ ನನಗೆ 3-4 ವರ್ಷದಿಂದ ಆಗಿದ್ದರು. ನಾನು ಒಬ್ಬ ಧಾರ್ಮಿಕ ಇದು ಸುಬ್ರಹ್ಮಣ್ಯ ದೇವಾಲಯದ ಒಬ್ಬ ಆಡಳಿತ ಮಂಡಳಿಯ ಸದಸ್ಯನಾಗಿ ನಾನು ಬರಬೇಕಾಗಿದ್ದರೆ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ನೇಮಕಾತಿಯ ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡಿದವರು ಅವರೊಬ್ಬರು. ಇಷ್ಟು ಮಾತ್ರ ಅಲ್ಲ, ಇವತ್ತು ನಿಮ್ಮ ದೇವಾಲಯಕ್ಕೆ ಕೊಡುವುದಲ್ಲದೆ ನನ್ನ ದೇವಾಲಯ ನನ್ನ ಮನೆಯ ಪಕ್ಕದಲ್ಲಿರತಕ್ಕಂಥ ಒಂದು ಮಾರಿಯಮ್ಮ ಗುಡಿಗೆ 2 ಲಕ್ಷ ರೂಪಾಯಿ ಮನೆಯ ಶಾಸಕ ಅಂಗಾರಲ್ಲಿ ಅವರು ಕೇಳಿ ಸಿಗದಾಗ ಅದು ಬೆಳ್ಳಾರಿಗೆ ಗ್ರ್ಯಾಂಟ್ ಆಗಿರತಕ್ಕಂಥದ್ದನ್ನು ಮೂರ್ತಿಯರು ಏನು ಪಂಡ್ಪಾರ ದಾನೆ ಮಾಡಿಕೊಡು ಅಂತ ನಮ್ಮ ಇನ್ನೊಬ್ಬರು ಸದಸ್ಯರು ಕೇಳಿದ್ದನ್ನು ಮೊಟಕ್ಗೊಳಿಸಿ ನನಗೆ 2 ಲಕ್ಷ ರೂಪಾಯಿ ಒಂದು ಹರಿಜನರ ಮಾರಿಯಮ್ಮ ಆರಾಧನಾ ಇದಕ್ಕೆ ಕೊಟ್ಟಿರತಕ್ಕಂಥದ್ದು ಶ್ರೀಮಂತ ನಮ್ಮ ಪದ್ಮನಾಭ ಕೋಟ್ಯಾನ್ರ ಒಂದು ಕಾರ್ಯ ಇದಕ್ಕೆ ಒಂದು ಶ್ಲಾಘನೀಯವಾದಂಥ ವಿಚಾರ ಅಂತ ಹೇಳಲಿಕ್ಕೆ ನಾನು ಯಾವತ್ತೂ ಮರೆಯುವುದಿಲ್ಲ. ಯಾವತ್ತೂ ದೇವಾಲಯಗಳು ಮನುಷ್ಯನ ಒಂದು ಈ ದೇವಾಲಯದಲ್ಲಿ ನಿಮ್ಮ ಕೊಡಿಮರ ಅಂದರೆ ಅದು ಏಕೆಂದರೆ ಅದು ಯಾವತ್ತೂ ಒಂದು ಪಾದ ಇದ್ದಂತೆ, ಅದೇ ರೀತಿಯಲ್ಲಿ ಗೋಪುರ ಶಿರ ಇದ್ದಂತೆ, ದೇವರ ಗರ್ಭಗುಡಿ ಆತ್ಮವಿದ್ದಂತೆ, 2 ಕೈಗಳು ಎಡ ಬಲದಲ್ಲಿರತಕ್ಕಂಥ. ಯಾವತ್ತೂ ನಾವು ಯಾವುದೇ ಇದ್ದರೂ ಹಿರಿಯರಾಗಲಿ ಕಿರಿಯರಾಗಲಿ ಪಾದ ಅಂದರೆ ಮನುಷ್ಯನಿಗೆ ಆಧಾರ ಸ್ತಂಭವಾಗಿರತಕ್ಕಂಥದ್ದು ಪಾದ. ಆ ನಿಟ್ಟಿನಲ್ಲಿ ಪ್ರತಿ ದೇವಾಲಯದ ಒಂದು ಕೊಡಿಮರ ಅಂದರೆ ಈ ಧ್ವಜಸ್ತಂಭ ಇದಕ್ಕೆ ನಾವು ನಮಿಸಿಯೇ ನಾವು ಹೋಗ್ತೇವೆ. ಯಾಕಂದರೆ ಪಾದ ಇಲ್ಲದಿದ್ದರೆ ಜೀವ ಇಲ್ಲ ಅಂತ. ಇವತ್ತು ಯಾವುದೇ ಗೋದಾನವನ್ನು ಕೊಡುವುದಾಗಲಿ ಮತ್ತೊಂದಾಗಲಿ ಇದೇ ಈ ನಿಮ್ಮ ಧ್ವಜಸ್ತಂಭದ ಪಕ್ಕದಲ್ಲೇ ಇಟ್ಟು ಇದನ್ನು ಕೊಡತಕ್ಕಂಥ ವಿಚಾರ, ಇವತ್ತು ಗಂಧ ಹಚ್ಚುವುದಾಗಲಿ ಮತ್ತೊಂದು. ಆದ್ದರಿಂದ ಈ ಪಾದ ಅಂದರೆ ಇವತ್ತು ನಮ್ಮ ಈ ಪ್ರತಿ ದೇವರು ಇವತ್ತು ಈಶ್ವರನಿಗೆ ನಂದಿ ಶ್ರೇಷ್ಠವಾಗಿದೆ, ನಂದಿ ವಾಹನದೊಂದಿಗೆ. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಕುಕ್ಕುಟ ಕೋಳಿ ಮತ್ತು ಮಯೂರ ಅಂದರೆ ನವಿಲಿನ ಒಂದಿಗೆ ಇರತಕ್ಕಂಥವನು, ದುರ್ಗೆ ಸಿಂಹನೊಂದಿಗೆ ಇರತಕ್ಕಂಥ ಮಾತೆ, ವಿವಿಧ ದೇವರಿಗೆ ಒಂದೊಂದು ವಾಹನವನ್ನು ಹೊಂದಿರತಕ್ಕಂಥ ಇದು. ಸುಬ್ರಹ್ಮಣ್ಯ ಯಾವತ್ತು ಇಲ್ಲಿ ಅನಂತ ಪದ್ಮನಾಭ ಸಹಿತನಾಗಿ ನಾರಾಯಣ ಮತ್ತು ಸುಬ್ರಹ್ಮಣ್ಯನ ಒಂದು ಸಾನ್ನಿಧ್ಯ ಇಲ್ಲಿದೆ. ಇವತ್ತು ಎಲ್ಲರ ಸಹಕಾರದಿಂದ ಇದು ನಡೀತಾ ಇದೆ, ಭಾಳ ಸಂತೋಷದಾಯಕವಾದಂಥ ವಿಚಾರ. ಯಾಕೆಂತ ಹೇಳಿದರೆ ಮನುಷ್ಯನ ಜನ್ಮ ಯಾವತ್ತೂ ಸ್ಥಿರ ಒಂದು ಸೀಮಿತ ಅವಧಿ, ಹುಟ್ಟಿದವನು ಯಾವತ್ತೂ ಸಾಯಲೇಬೇಕು.
ಆದರೆ ಈ ಅವಧಿಯ ಮಧ್ಯದಲ್ಲಿ ಅಳಿಯುವುದು ಜೀವ ಉಳಿಯುವುದು ಕಾಯಕ ಅಂತ ತಾನು ನನ್ನ ಮನುಷ್ಯರ ಜೀವಿತಾವಧಿಯಲ್ಲಿ ತಾನು ಸಂಪಾದನೆ ಮಾಡಿರ್ತಕ್ಕಂಥ ಒಂದಂಶವನ್ನು ಒಂದು 10% ಸಮಾಜಕ್ಕೆ ನೀಡಿದಲ್ಲಿ ಆತನ ಒಂದು ಜನ್ಮ ಸಾರ್ಥಕ ಆಗ್ತದೆ. ಮನುಷ್ಯ ಯಾವತ್ತೂ ನೆನೆಸಬೇಕಾಗಿರುವುದು ತನ್ನ ಹುಟ್ಟು ಸಾವಿನ ಮಧ್ಯದಲ್ಲಿ ಏನು ಅಂತ, ಜನ್ಮ ನೀಡಿದ ತಾಯಿ, ಜನ್ಮಕ್ಕೆ ಕಾರಣನಾದ ತಂದೆ ಹಾಗೂ ತನಗೆ ವಿದ್ಯೆ ಕೊಟ್ಟ ಗುರು ಮತ್ತು ತನ್ನನ್ನು ರೂಪೀಕರಿಸಿದಂಥ ಸಮಾಜ, ಇದನ್ನು ಎಂದೂ ಮರೀಬಾರದು. ಇದನ್ನು ಮರೆತಲ್ಲಿ ಒಡ ಹುಟ್ಟು ಸಹೋದರ ಸಹೋದರಿಯನ್ನು ಹಾಗೆ ಸಮಾಜ ಮುಖೇನ ತಾನು ಎಷ್ಟು ಎತ್ತರಕ್ಕೆ ನನ್ನನ್ನು ಬೆಳೆಸಲಿಕ್ಕೆ ಒಂದು ಸಹಕಾರವನ್ನು ಕೊಡುತ್ತದೆ ಸಮಾಜ, ಆ ಸಮಾಜಕ್ಕೆ ತಾನೆಂದೂ ಋಣಿಯಾಗಿರಬೇಕು. ಆ ನಿಟ್ಟಿನಲ್ಲಿ ಇವತ್ತು 14 crore ಜನರು ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಆಡಳಿತ ಸಮಿತಿ ರಚನೆಯಾಗಿದೆ. ಅವರು ಹಲವು ಸಂಘ ಸಂಸ್ಥೆಗಳಲ್ಲಿದ್ದರೂ ತನ್ನ ಯಾವುದನ್ನು ಸ್ವಾರ್ಥ ಪರವಾಗಿ ನೋಡದೆ ಜನಪರವಾಗಿ ನೋಡುತ್ತಾ ಇವತ್ತು ಇಷ್ಟು ಎತ್ತರಕ್ಕೆ ಈ ಕ್ಷೇತ್ರ ಬೆಳೆಯುವುದಕ್ಕೆ ಕಾರಣರಾಗಿದೆ. ಇಂಥ 14 crore ಜನರನ್ನು ಇನ್ನಷ್ಟು ಅವರಿಗೂ ಶಕ್ತಿ ಕೊಡಲಿ ಭಗವಂತ. ಅದೇ ರೀತಿಯಲ್ಲಿ ನಿಮಗೂ ಒಂದು ಉದಾರತೆಯ ಒಂದು ಮನೋಧರ್ಮ ಬೆಳೆಯಲಿ ಭಗವಂತ, ನಿಮಗೆಲ್ಲರಿಗೂ ಒಳಿತನ್ನುಂಟು ಮಾಡಲಿ ಅಂತ ಹೇಳ್ತಾ ಈ ಕ್ಷೇತ್ರ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಮುಖಂಡರನ್ನ ಎಲ್ಲ ಭಗವದ್ಭಕ್ತರನ್ನು ಗದ್ವಾಗಿ ಸ್ವಾಗತಿಸ್ತಾ ಅಂತಿಮವಾಗಿ ಈ ಕಾರ್ಯಕ್ರಮವನ್ನು ಚೆನ್ನ ಮಾಡಿಕೊಟ್ಟಂಥ ಎಲ್ಲ ವೇದಿಕೆಯ ಗಣ್ಯರನ್ನು ಅಂತಿಮವಾಗಿ ಧನ್ಯವಾದದೊಂದಿಗೆ ಅವರನ್ನು ನಿರ್ಗಮಿಸುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಂದಿನ ಈ ಪುಣ್ಯ ಕಾರ್ಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದಂಥ ಶ್ರೀ ಕೃಷ್ಣಮೂರ್ತಿ ಭಟ್ ಅವರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಧಾರ್ಮಿಕ ಹಿತವಚನಗಳನ್ನು ಕೊಟ್ಟು ನಮ್ಮೆಲ್ಲರನ್ನ ಆರೈಸಿದರೆ. ಇವರಿಗೆ ಈ ಪುಣ್ಯ ಕಾರ್ಯದಲ್ಲಿ ಅಲ್ಲಿಂದ ಬಂದು ಈ ಕಾರ್ಯಕ್ರಮ ಭಾಗವಹಿಸಿದ ಕೃಷ್ಣಮೂರ್ತಿ ಭಟ್ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಪುಣ್ಯ ಕಾರ್ಯದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡಿದಂಥ ಧಾರ್ಮಿಕ ಮುಖಂಡರಾದಂಥ ಶ್ರೀ ಪುರುಷೋತ್ತಮ ಕಟ್ಟೆಯವರು ಕೂಡ ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಆದರೂ ಕೂಡ ಅವರಿಗೆ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ನಮಗೆ ಧಾರ್ಮಿಕ ಉಪನ್ಯಾಸ ನೀಡಿದಂಥ ಅವರಿಗೆ ಗೌರವಪೂರ್ಣ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಭಾಗದ ತಂತ್ರಿಗಳಾದಂಥ ಶ್ರೀನಿವಾಸ್ ಭಟ್ ಬಲ್ಮಾರ್ಗುತ್ತ ಅವರು ಕೂಡ ಧಾರ್ಮಿಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ತಮ್ಮ ಈ ಧಾರ್ಮಿಕ ಆಶೀರ್ವಾದವನ್ನು ಕೊಟ್ಟು ಕಾರ್ಯಕ್ರಮವನ್ನು ನಿರ್ಗಮಿಸುತ್ತಾರೆ. ಅವರಿಗೆ ಕೂಡ ಅವರ ಪಾದಕಮಲಕ್ಕೆ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಈ ಪುಣ್ಯ ಕಾರ್ಯದಲ್ಲಿ ತಮ್ಮ ಆಮಂತ್ರಣಕ್ಕೆ ಒಗ್ಗೊಟ್ಟು ಭಾಗವಹಿಸಿದಂಥ ರವಿಪ್ರಸನ್ನರು, ಧಾರ್ಮಿಕ ಮುಖಂಡರು ಬಹಳಷ್ಟು ಕ್ಷೇತ್ರದಲ್ಲಿ ತನ್ನ ಕೈಯನ್ನು ಜೋಡಿಸಿ ಬಹಳ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಮಹಾನ್ ಭಕ್ತರು ಶ್ರೀ ರವಿಪ್ರಸನ್ನ ಅವರಿಗೆ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದವರಿಗೆ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಬಹಳಷ್ಟು ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ಮಾಡಿಕೊಂಡಂಥ ರವಿ ಪೂಜಾರಿ, ಗೆಜ್ಜಗಿರಿ ನಂದನ ಬಿತ್ತಿಗಳ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅವರು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಅವರಿಗೆ ಕೂಡ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಮಾಧ್ಯಮ ಕ್ಷೇತ್ರದಲ್ಲಿ ಹಾಗೂ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನು ಮಾಡಿರ್ತಕ್ಕಂಥ ಲೀಲಾ ಸಕರ್ಕೇರವರು ಕೂಡ ಈ ಪುಣ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಈ ಒಂದು ಕಾರ್ಯಕ್ರಮದ ಚಿತ್ರವನ್ನು ಈ ಸ್ಥಳದಿಂದ ವಿದೇಶದವರಿಗೂ ಕೊಡುವಂಥ ಒಂದು ಪ್ರಸಾರವನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಕೈಜೋಡಿಸಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದಂಥ ತಮಗೆ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಣ್ಣೂರು ವೈದ್ಯನಾಥ ಕ್ಷೇತ್ರದ ಮುಖ್ಯಸ್ಥರಾದಂಥ ಶ್ರೀ ಗೋಪಾಲ್ ಪೂಜಾರಿ ಅವರು ಕೂಡ ಆ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿ ಈಗ ಮುಖ್ಯಸ್ಥರಾಗಿ ಹಲವು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಇಂದು ನಮ್ಮ ಕರೆಗೆ ಹೋಗ್ಕೊಟ್ಟು ಇಂದು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಬಹಳ ಮಹಾ ದೊಡ್ಡ ದಾನಿ, ಬಹಳಷ್ಟು ಧಾರ್ಮಿಕ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿಕೊಂಡು ಅಂಬಾ ಮಹೇಶ್ವರಿ ಭಜನಾ ಮಂಡಲ, ಮಂಗಳಾದೇವಿ ಹಾಗೂ ಪ್ರಸ್ತುತ ಕೋಲಾರ ಮಾಡುಗುಡಿ ದೇವಸ್ಥಾನದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿರುವಂಥ ಸೀತಾರಾಮ್ ಕೂಡ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ನೀರ್ಮಾರ್ಗ ಗ್ರಾಮ ಪಂಚಾಯಿತಿ ಸದರ್ ಅಧ್ಯಕ್ಷರಾದಂಥ ಕಸ್ತೂರಿ ಅವರು ಕೂಡ ಇದ್ದಾರೆ. ಅವರಿಗೆ ಕೂಡ ವಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿ ಕೊಡುಗೈ ದಾನಿ ಸಾಮಾಜಿಕ ಕಾರ್ಯಕರ್ತರಾದಂಥ ನವೀನ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು
ಗೌರವಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಗ್ರಾಮದ ಒಬ್ಬ ಭಕ್ತರಾಗಿ ಪ್ರಸ್ತುತ ಈ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮದಿಂದ ಹಿಡಿದು ಇಂದು ಈ ತೈಲವಾದಿ ಒಂದು ನೂತನ ದೇವಸ್ಥಾನವನ್ನು ಕ್ಷೇತ್ರಕ್ಕೆ ಸಮರ್ಪಿಸಿ ಇಂದು ಈ ತೈಲವಾದಿ ವಾಸಕ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡಿಸಿ ಈ ಕ್ಷೇತ್ರಕ್ಕೆ ಬಹಳಷ್ಟು ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರತಕ್ಕಂಥ ನಮ್ಮ ಯುವ ನಾಯಕರು ಧಾರ್ಮಿಕ ರಾಜ್ಯ ಪರಿಷತ್ತಿನ ಮುಖಂಡರೂ ಆದಂಥ ಪದ್ಮನಾಭ್ ಕೋಟೆನ್ ಮತ್ತು ಅವರ ಧರ್ಮ ಪತ್ನಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಮಂಡಳಿ ಪರವಾಗಿ ಸೇರಿದಂಥ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಾಧ್ಯಮ ಮಿತ್ರರು ಪತ್ರಿಕಾ ಸಹೋದ್ಯೋಗಿಗಳನ್ನು ಕೂಡ ಈ ಕ್ಷೇತ್ರದ ವತಿಯಿಂದ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿದಂಥ ಎಲ್ಲ ಭಕ್ತ ಮಹಾಸಾನಿಯರಿಗೆ ಕೂಡ Thank you.